ಸಾಧಕರ ಹೆಜ್ಜೆ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ, ಸಮಸ್ತ ಸಿರಿ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ಸಾಧಕರ ಹೆಜ್ಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಕೃತಿಕಾ. ಪ್ರತಿದಿನ ಒಂದು ವಿಷಯನ ತಲುಪಿಸ್ಬೇಕು ಅಥವಾ ವಿಷಯ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಈಗ ಟಿವಿನ ಆನ್ ಮಾಡ್ತೀವಿ. ಮುಂಚೆ ರೇಡಿಯೋನ ಕೇಳ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ವಿ ಅಂತ ಅಂದ್ರೆ ರೇಡಿಯೋದಲ್ಲೆಲ್ಲ ಹೇಳ್ತಾ ಇದ್ರು. ಅದಕ್ಕಿಂತ ಮುಂಚೆ ಆಟೋದಲ್ಲಿ ಸಾರ್ಕೊಂಡು ಬರ್ತಾ ಇದ್ರು. ಹಾಗೆ ಕೇಳ್ತಾ ಹೋಗ್ಬೇಕಾದ್ರೆ ಒಂದು ವಾಯ್ಸ್ ನಮ್ಮ ಮೈಸೂರಿಗೆ ಸಿಕ್ಕಾಪಟ್ಟೆ ಚಿರಪರಿಚಿತ್ರ ಆಗಿರುವಂತಹ ವಾಯ್ಸ್. ವಾಯ್ಸ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ ಓ ಇವ್ರೆ ಅಂತ. ಆದ್ರೆ ಯಾರು ಅಂತ ಕೇಳುವಾಗ ಹೆಸರು ಗೊತ್ತು, ಆದ್ರೆ ಅವ್ರು ಗೊತ್ತಿಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತೀವಿ. ಅಂತ ಒಬ್ಬ ಮಹಾನ್ ಕಲಾವಿದನ್ನ ನಾನು ಇವತ್ತು ಸಾಧಿಸಿದ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅವ್ರೆ ಎನ್ ಚಂದ್ರಶೇಖರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಸಾಧಕರ ಹೆಜ್ಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ಎನ್ ಚಂದ್ರಶೇಖರ್ ಯಾರು ಅಂತ ನೀವು ಸ್ವಲ್ಪ ಯೋಚನೆ ಮಾಡ್ತಾ ಇರುವುದು, ಆದ್ರೆ ಇವರು ಚಿರಪರಿಚಿತ ಆಗಿರೋದು ಮೈಕ್ ಚಂದ್ರು ಅಂತ ಹೇಳಿ. ಈಗ ಖಂಡಿತವಾಗ್ಲೂ ಎಲ್ಲರ ಮುಖದಲ್ಲೂ ಒಂದು ಮುಗುಳ್ ನಗೆ ಬಂದಿರುತ್ತೆ, ಓ ನಮ್ಮ ಮೈಕ್ ಚಂದ್ರು ಅವ್ರ ಅಂತ ಖಂಡಿತ ಅನ್ಸಿರುತ್ತೆ. ಸರ್, ನಮ್ಮ ಕಾರ್ಯಕ್ರಮನ ನಿಮ್ಮ ಒಂದು ಶೈಲಿಯ ಒಂದು ಏನು ಒಂದು ಡೈಲಾಗ್ ಹೇಳ್ತೀರಾ ಅಥವಾ ಏನು ಒಂದು ಪ್ರಚಾರದಲ್ಲಿ ಹೇಳ್ತೀರಾ, ಅದೇ ತರ ಒಂದು ಡೈಲಾಗ್ ಇಂದ ಶುರು ಮಾಡೋಣ. ಖಂಡಿತವಾಗಿದೆ. ಕಲಾರಂಗ ಆರಂಭ ಆಗುವುದೇ ಮಾತಿನ ಮೂಡಿಯಿಂದ. ಮಾತಿನ ಮೂಡಿ ಯಾವ ರೀತಿ ಇರ್ತದೆ ಅಂತಂದರೆ, ಕಲೆ ಎಂಬ ಬೆಲೆಗೆ ತಲೆ ತೂಗಿ ಆಗಮಿಸಿದ ಕನ್ನಡ ಕಲಾಭಿಮಾನಿಗಳಿಗೆ ಕೈಮುಗಿದು ಸ್ವಾಗತಿಸುತ್ತಿದೆ ಈ ಕಲಾಕ್ಷೇತ್ರದ ಕಾರ್ಯಕ್ರಮ. ಇಂದು ತಾವು ವೀಕ್ಷಿಸಿರುವ ಎಲ್ಲ ಕಾರ್ಯಕ್ರಮಗಳು ಸಹ ಮನರಂಜನೆಗಾಗಿ, ಮನರಂಜನೆಯ ದೃಷ್ಟಿಯಲ್ಲಿ ಕಲಾವಿದ ಬದುಕಬೇಕು ಬಾಳಬೇಕು ಎನ್ನುವ ಒಂದು ಹಿತದೃಷ್ಟಿಯಿಂದ ನಮ್ಮ ಎಲ್ಲ ಪ್ರಯೋಗಗಳು ಎಲ್ಲ ಪ್ರದರ್ಶನಗಳು ಸಹ ಉಚಿತವಾಗಿ ಇರುವುದಿಲ್ಲ. ಅದು ಟಿಕೆಟಿನ ಮೂಲಕ ಮಾತ್ರ ಪ್ರವೇಶವಿರುತ್ತದೆ. ತಾವು ಕೊಡುವ ಒಂದು ಟಿಕೆಟಿನ ಬೆಲೆ ಒಬ್ಬ ಕಲಾವಿದ ಒಂದು ದಿನದ ಜೀವನ ನಡೆಯಲಿದೆ. ಆ ಜೀವನವೇ ಬದುಕು. ಬದುಕೆ ಸೊಗಸು, ಆ ಸೊಗಸೆ ನೀವು ಕೊಡುವ ರೂಪಾಯಿನ ಮೌಲ್ಯ. ಖಂಡಿತವಾಗ್ಲೂ ಇದನ್ ಕೇಳಾಗಂತೂ ಎಲ್ಲ ನಾಟಕಗಳನ್ನ ನೀವು ನೋಡಕ್ ಹೋಗಿದ್ರೆ, ಈಗ ರೀಸೆಂಟ್ ಆಗಿ ಅಂದ್ರೆ ಎಕ್ಸಿಬಿಷನ್ ಇರ್ಬೋದು, ಸರ್ಕಸ್ ಅಲ್ಲಿ ಇರ್ಬೋದು, ಇವರ ವಾಯ್ಸ್ ಅಂತೂ ಖಂಡಿತ ಇಲ್ಲದೆ ಈ ಕಾರ್ಯಕ್ರಮಗಳು ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ. ಸರ್, ಮತ್ತೊಮ್ಮೆ ಸಾಧಕರ ಹೆಜ್ಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತನ ಕೋರ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಸರ್, ಮೊದಲಿಗೆ ನೀವು ಹುಟ್ಟಿ ಬೆಳೆದಿದ್ದು ಎಲ್ಲ ಎಲ್ಲಿ? ನಾನು ಹುಟ್ಟಿದ್ದು ಟಿ ನರಸೀಪುರದಲ್ಲಿ 1950 ಇಸ್ವಿನಲ್ಲಿ. ನರಸೀಪುರದಲ್ಲಿ ನನ್ನ ಬಾಲ್ಯ ಜೀವನ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಆದರೆ ನನ್ನ ಪಯಣ, ಅವರು ಶಾಲಾ ಮಾಸ್ತರಾಗಿದ್ದಿದ್ದರಿಂದ ಪ್ರೈಮರಿ ಸ್ಕೂಲ್ ಮೇಸ್ಟ್ರಾಗಿದ್ದರು. ನಂತರ ನಾನು ಮೇಲೆ ಬಂದ ನಂತರ ನನ್ನನ್ನು ವರ್ಗಾವಣೆ ಮಾಡಿದ್ರು, ಅಂದರೆ ಅವರಿಗೆ ಟ್ರಾನ್ಸ್ಫರ್ ಆಯಿತು ಮೈಸೂರಿಗೆ. ಅದು ಲಕ್ಷ್ಮೀಪುರಂ, ಇಲ್ಲಿ ಗಾಡಿ ಚೌಕ ಅಂತ ಕರಿತೀವಿ ನಾವು ನರಜುಮಳ ಹತ್ರ ಆ ಶಾಲೆ. ಆ ಶಾಲೆಯಲ್ಲಿ ನಾನು ಪ್ರೈಮರಿ ಸ್ಕೂಲ್ ಎಲ್ಲ ಕಲಿತಿದ್ದೆ. ಮೈಸೂರಿಗೆ ನೀವು ಪ್ರೈಮರಿ ಸ್ಕೂಲ್ಗೆ ಎಂಟ್ರಿ ಕೊಟ್ಟಿದ್ದೀರಾ? ಹೈಸ್ಕೂಲು, ಮಿಡ್ಲ್ ಸ್ಕೂಲು ಎಲ್ಲ ಬನಮಯಾಸ್, ಡಿ ಬನಮಯಾಸ್. ಯಾಕೆಂದ್ರೆ ಆ ಸಂದರ್ಭದಲ್ಲಿ, ಆ ಕಾಲದಲ್ಲಿ ಅದೊಂದು ಬಹಳ ದೊಡ್ಡ ಸ್ಕೂಲು, ಕೆಲವರು ದೊಡ್ಡಿ ಅಂತ ಕರೀತಾ ಇದ್ರು. ಅಂದರೆ ತುಂಬ ಸಂಖ್ಯೆಯ ವಿದ್ಯಾರ್ಥಿಗಳು. ಕಾರಣ ಏನಂದರೆ ಫೀಸ್ ಕಮ್ಮಿ. ಈ ರೀತಿ ಇವತ್ತು ಮಾಡ್ರನ್ ಟ್ರೆಂಡಲ್ಲಿ ಇರೋ ಹಂಗೆ ಅವತ್ತು ದೊಡ್ಡ ದೊಡ್ಡ ಇದು ಯಾವುದು ಕಾನ್ವೆಂಟ್ಗಳು ಯಾವುದು ಇರಲಿಲ್ಲ. ಎಲ್ಲ ಮಕ್ಕಳು ಒಂದೇ ಸ್ಕೂಲು, ಎಲ್ಲ ಮಕ್ಕಳು ಒಂದೇ ಸ್ಕೂಲಲ್ಲಿ ಹೋಗ್ತಾರೆ ಅನ್ನೋದು ಗುರುತೇನಂದರೆ ಕಾಕೆ ಚಡ್ಡಿ ನೀಲಿ ಅಂಗಿ. ಇವನು ಬನಮಯಾಸು ಅಂತ ರಸ್ತೆಯಲ್ಲಿ ಹೋಗ್ತಾರೆ ಬನಮಯಾಸು ಅಷ್ಟೇ. ಆ ಥರ ಪಾಪ್ಯುಲರ್ ಅದು.
ಬಹಳ ಒಳ್ಳೆ ಶಿಕ್ಷಣ ಸಂಸ್ಥೆ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹೇಗೆ ನೀವು ತುಂಬಾ ತುಂಟ್ರ ಅಥವಾ ತುಂಬಾ ಕಲಾವಿದರ ಕಡೆ ಸ್ವಲ್ಪ, ಯಾಕಂದ್ರೆ ನೀವು ಹೇಳಿದ್ರಿ ಮೇಷ್ಟ್ರು ನಿಮ್ಮ ತಂದೆ ಅಂತ ಹೇಳಿ, ಹೌದು, ಸೊ ಹೇಗಿದ್ರಿ ನೀವು ಚಿಕ್ಕ ವಯಸ್ಸಲ್ಲಿ ಬಾಲ್ಯದಲ್ಲಿ? ನನಗೆ ಚಿಕ್ಕ ವಯಸ್ಸಿಂದ ಓದೋದ್ರಲ್ಲಿ ಬಹಳ ಹಿಂದೆ, ಬಹಳ ಹಿಂದೆ. ನಾನು ನಮ್ಮ ತಂದೆ ಹೇಳೋರು, ಒಂದು ಸೆಕ್ಷನಲ್ಲಿ 35 ಜನ ವಿದ್ಯಾರ್ಥಿಗಳಿರ್ತಾರೆ, ಅವ್ರದ್ದು ಅಷ್ಟು ನಂಬರ್ ಕೊಡಿದ್ರು ನೀವು ಪಾಸ್ ಆಗೋಲ್ವಲ್ಲ, ನೀನು ಏನಾಗಬೇಕು ಅಂತ. ನಾನು ಆವಾಗ ಅಂದ್ಕೊಂಡೆ ನನಗೇನಾದ್ರೂ ಆಗ್ತೀನಿ ನನ್ನ ಜೀವನದಲ್ಲಿ, ಆದರೆ ನನ್ನ ಫ್ರೀ ಬಿಟ್ಬಿಡಿ. ಫ್ರೀ ಬಿಟ್ಟಾಗ ನಾನು ಬದುಕೇನು ಅನ್ನೋದನ್ನು ನಿರೂಪಿಸ್ಕೋತೀನಿ ಅಂಥೇಳಿ ಈ ನಾಟಕದ ಗೀಳಿಗಳಿಗೆ ಭಾಳ ಒತ್ತಾಸೆ ಕೊಟ್ಟೆ. ಮಾತನ್ನು ನೀವು ನಿಮ್ಮ ತಂದೆಗೆ ಹೇಳಿದಾಗ ನಿಮ್ಗೆ ಎಷ್ಟು ವಯಸ್ಸಾಗಿತ್ತು ಸರ್? ಆವಾಗ ಮೇಡಮ್ ಸಣ್ಣ ವಯಸ್ಸೇ, ಮಿಡ್ಲ್ ಸ್ಕೂಲ್ವರೆಗೂ ಬಂದಿದ್ದೆ, ಕಷ್ಟಪಟ್ಕೊಂಡು ಬಂದೆ. ಅದು ನಮ್ಮ ತಂದೆ ಮೇಷ್ಟ್ರು ಆಗಿದ್ದೀನಿ, ನಾನು ಫೇಲ್ ಮಾಡ್ತಾನೆ ಇರಲಿಲ್ಲ, ಇವನು ಮುಂದೆ ಹೋಗಲ್ವಲ್ಲ ಅಂತ ಪಾಸ್ ಮಾಡೋರು, ಪಾಸ್ ಮಾಡೋರು ಇಲ್ದಾರೆ ಇನ್ನು ಇದ್ರೊಳಗೆ ನಿಂತ್ಕೊಂಡ್ಬಿಟ್ರೆ ಇವನು ಇನ್ನೇನಾಗ್ತಾನೆ ಅಂತ. ಆದರೆ ಬದುಕನ್ನು ದುಃಖ ನಾನು ಕಷ್ಟಪಟ್ಟಿದ್ದಕ್ಕೇನಕ್ಕೆ ಅಂದರೆ ಒಂದು ಸಾಹಿತ್ಯ ಆಸಕ್ತಿ ಇತ್ತು ಚಿಕ್ಕ ವಯಸ್ಸಲ್ಲಿ. ಒಂದು ನಾಟಕ ಧ್ರುವ ಅನ್ನೋ ಆ ಕಾಲದ ನಾಟಕಗಳು ಅದನ್ನು ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಿನಲ್ಲೇ. ಎಷ್ಟು ಚೆನ್ನಾಗಿರುತ್ತಪ್ಪ, ನಾನೊಬ್ಬ ಯಾಕೆ ಇಂಡಿವಿಜುವಲ್ ಆಗಿ ಬೆಳೀಬಾರ್ದು ಅನ್ನೋದು ಹೈಸ್ಕೂಲ್ ಮಟ್ಟಕ್ಕೆ ಬಂದಾಯಿತು. ಹೈಸ್ಕೂಲ್ ಡೇಸ್ ಆದ ನಂತರ ಕಾಲೇಜ್ ಡೇಸ್ಗೆ ಎಂಟ್ರ್ ಆದೆ. ಕಾಲೇಜ್ ಡೇಸ್ಗೆ ಎಂಟ್ರ್ ಆದಾಗ ನಾಟಕದಲ್ಲಿ ಪರಿಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಆದೆ. ಆವಾಗ ತಂದೇನೋ ಭಾಳ ದೊಡ್ಡ ಬ್ಯಾನರ್ಗಳು ಬನಮಾಸಿಂದ ಅಂತಂದರೆ ಉಳ್ಳಾಳ್ ಶೀಲ್ಡ್ ಅಂತ ರಾಜ್ಯ ಮಟ್ಟದ ಸ್ಪರ್ಧೆ ಬೆಂಗಳೂರಿನಲ್ಲಿ. ನಮ್ಮ ದಿವಂಗತ ಸಿಂಹರವರು, ಶ್ರೀನಾಥ್ ಅವರ ಬ್ರದರು, ಸಿಂಹ ಅವರು ನಡೆಸ್ತಾ ಇದ್ದಿದ್ದು ಉಳ್ಳಾಳ್ ಥ್ರೂ ಅವರ್ ದಿ ಸ್ಟೇಟ್ ಫಾರ್ ದಿ ಕಾಲೇಜ್ ಸ್ಟೂಡೆಂಟ್ಸ್. ಅದು ಆ ಟೈಮ್ನಲ್ಲಿ ಸೋಲಿಗರ ಸಿದ್ಧ ಅಂತ ಜಿ ಪಿ ರಾಜರತ್ನಮ್ಮನವರು ಒಂದು 15 ನಿಮಿಷದ ಒಂದು ಪುಸ್ತಕ, ಅದನ್ನು ನಾಟಕ ಸ್ಕ್ರಿಪ್ಟ್ ಮಾಡಿ ನಮ್ಮ ಸಿಂಧುವಳ್ಳಿ ಅನಂತ ಮಾಡಿದವರು ಆವಾಗ ಮಾಡಿದ್ರು. ಆವಾಗಿಂದ ನನಗೆ ನಾಟಕದ ಆಸಕ್ತಿ ಸಿಕ್ಕಾಪಟ್ಟೆ ಆಸಕ್ತಿ. ಅವ್ರು ನಾಟಕ ಅದು ನಾನು ಪಿ ಯು ಸಿವರೆಗೆ ಬಂದ್ಬಿಟ್ಟಿದ್ದೆ, ಪಿ ಯು ಸಿಗೆ ಬಂದ್ಬಿಟ್ಟಿದ್ದೆ. ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ, ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ, ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ ಅಂದರೆ ಮನೆಯಿಂದ ಹೊರಡುವೆ ಸ್ಕೂಲ್ಗೆ ಹೋಗ್ತೀನಿ ಅಂದರೆ ಹೈಸ್ಕೂಲ್ ನಾನು ಮನೆಗೆ ಹೋಗ್ತೀನಿ. ಅವಾಗ ಹೇಗಾರು ಮಾಡಿ ಏನಾದ್ರು ಸಾಮಾನು ಸರಂಜಾಮು ಮನೆಯಿಂದ ತಗೊಂಬ ಅಂತ ಒಂದು ಅಣಿ ಎರಡು ಅಣಿ ಕೊಟ್ಟರೆ ಅದನ್ನು ಮಿಗಿಸ್ಕೊಂಡು ಸಿನಿಮಾ ಕೊಡೋದು, ಸಿನಿಮಾಗೆ ಹೋಗಿ. ಅವಾಗೆಲ್ಲ ಭಾಳ ಸಿನಿಮಾ ಇಲ್ಲ, ಹಗ್ಗ ಇತ್ತು ಭಾಳ ಹಗ್ಗ, ಅರೇ ಹೋಗಿ ಕೂತ್ಕೊಂಡು ಸಿನಿಮಾ ನೋಡ್ಕೊಂಡು ಸ್ಕೂಲ್ ಬಿಡೋ ಟೈಮ್ಗೆ ಮನೆಗೆ ಬಂದ್ಬಿಡು ಎಲ್ಲ ಪಾಠ ಆಗಿದೆ. ಆದರೆ ಮಾರ್ಕ್ಸ್ ಕಾರ್ಡ್ ಕೊಟ್ಟಾಗ ಗೊತ್ತಾಗೋದು ಇವನಿಗೇನು ಎಲ್ಲ 30, 20, 15 ನಂಬರ್ ತೊಗೊಂಬಿಟ್ಟಿನಲ್ಲ ಅಂತ. ಆಮೇಲೆ ಸ್ವಲ್ಪ ಜವಾಬ್ದಾರಿ ಬಂದಮೇಲೆ ಏನಾದ್ರು ಒಂದು ಮಾಡಬೇಕು, ಸಾಧಿಸ್ಬೇಕು. ಸಾಧನೆ ಅಂದರೆ ಏನು ಅಂದರೆ ಮೇಡಮ್, ಇನ್ನೊಬ್ಬರನ್ನ ತುಳಿದುಬಿಟ್ಟು ಮುಂದೆ ಬರೋ ಸಾಧನೆ ಅಲ್ಲ, ಇನ್ನೊಬ್ಬರನ್ನ ಬೆಳೆಸಿ ತಾನು ಬೆಳೆಸಿದ್ರೆ ಸಾಧನೆ. ಈಗ ಮೈಸೂರು ನಗರದಲ್ಲಿ ನಿಜ ಹೇಳಬೇಕಂದ್ರೆ 50 ವರ್ಷ, ನನಗೀಗಾಗಲೇ 68 ವರ್ಷ ಆಯಿತು, 50 ವರ್ಷದಲ್ಲೂ ಬೇಡಿಕೆ ಇರೋ ಒಬ್ಬ ಪ್ರಚಾರಕ ಅಂದರೆ ಎಂಟೈರ್ ಸ್ಟೇಟ್ನಲ್ಲಿ ನಾನೊಬ್ಬನೇ ಅಂತ ಹೆಮ್ಮೆ ಮಾಡಿದೆ. ಅದೇ ನನಗೆ ಬದುಕು ಕಟ್ಕೊಡ್ತು. ಕೆಲವರು ಹೇಳೋದು ಓ ಮೈಕಲ್ಲೇ ಇದೆಯಾ ಅಂತ, ನನಗೆ ಎಷ್ಟೋ ಜನ ಸಾಮಾನ್ಯವಾಗೆಲ್ಲ ಆ ಕಾಲದ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದ್ರು ಮೈಕ್ ಜೀವನ ಅಲ್ಲ ಅಂತ. ನಾನಂದೆ ಮೈಕಲ್ಲೇ ನಿರೂಪಣೆ ಮಾಡಿ ನಾನು ತೋರಿಸ್ತೀನಿ, ನನ್ನ ಬದುಕನ್ನು ನಿರ್ವಹಣೆ ಮಾಡ್ತೇನೆ, ಯಾರ ಹತ್ರನೂ ನಾನು ಬೆಳಕ್ಕೆ ಹೋಗಲ್ಲ, ಸ್ವಾಭಿಮಾನಿ ನಾನು. ಹಾಗಾಗಿ ಸ್ವಾಭಿಮಾನಿ ಅಂದಾಗ ಈಗ ಆ ಕಾಲದ ಸಂದರ್ಭಗಳು, ಆ ಕಾಲದ ಒಂದು ವಾತಾವರಣಗಳು ನನ್ನನ್ನು ಯಾವಾಗ ಸ್ಥಿತಿಯುತವಾಗಿ ನಾಟಕಗಳು ಪ್ರದರ್ಶನಗಳಾದಮೇಲೆ ಮಾಡ್ಯುಲೇಷನ್ ಆಫ್ ದಿ ವಾಯ್ಸ್ ಕಲ್ತ್ಕೊಂಡೆ. ಇಲ್ಲ ಮಿಡ್ಲ್ ಸ್ಕೂಲಿಂದ ತೊಗೊಂಡ್ಬಿಟ್ಟೆ ನಾಟಕ ಧ್ರುವ, ಆ ನಾಟಕಗಳು ಒಂಥರ ಸಬ್ಜೆಕ್ಟ್ ಅಂದರೆ ಮಕ್ಕಳಿಗೆ ಇಷ್ಟ ಆಗುವಂಥ ಸಬ್ಜೆಕ್ಟ್ಗಳು ಹೈಸ್ಕೂಲ್ ಡೇಸು. ನಂತರ ಕಾಲೇಜ್ಗಳು ಬಂದಾಗ ಟಿ ಪಿ ಕೈಲಾಸನವರು ಗಂಡಸ್ ಕತ್ರಿ, ಪರ್ವತವಾಣಿಯವರ ಅಗ್ಗದ ಕೊನೆ, ಕೊರಳಿಗೆ ಬೆರಳು, ಈ ನಾಟಕ ಇದ್ದಾರೆ ಹಳೆಗನ್ನಡಗಳ ಪ್ರಯೋಗಗಳು, ಆ ನಾಟಕಗಳೆಲ್ಲ ಮಾಡ್ಕೊಳೋದೆ. ಮೇಷ್ಟ್ರು ಇದ್ದ
ಹತ್ರ ಹೇಳ್ಕೊಡೋದು, ಯಾರಾದ್ರೂ ಒಬ್ಬ ಮೇಷ್ಟ್ರು ತುಂಬಾನೇ ಇನ್ಫ್ಲೂಯೆನ್ಸ್ ಆಗಿರೋದು, ನಾವು ನಾಟಕದ ಕಡೆ ಒಲವು ತೋರ್ಸಕ್ಕೆ ಈ ಮೇಷ್ಟ್ರೆ ಕಾರಣ ಇದ್ರು. ಸಿಂಧುವಳ್ಳಿ ಅನಂತ ಮೂರ್ತಿ ಅವರು ಅಂದ್ಬಿಟ್ಟು ಬನ್ಮಯಾಜ್ ಕಾಲೇಜಿನಲ್ಲಿ ಅವತ್ತಿನ ಕಾಲಕ್ಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕನ್ನಡ, ಅವ್ರದ್ದು ಒಂದು ರಂಗಭೂಮಿಯ ಒಂದು ಟೀಮ್ ಇತ್ತು. ಅದರ ಹೆಸರು ಸಮತೆಂತು ಅಂತ. ಸಮತೆಂತು ಅಂದರೆ ಸರಸ್ವತಿಪುರಂ ಮಧ್ಯದಲ್ಲಿರುವ ತೆಂಗಿನ ತೋಪಿನ ಹವ್ಯಾಸಿ ಕಲಾವಿದ. ಸರಸ್ವತಿಪುರಮಿನ ಮಧ್ಯದಲ್ಲಿರುವ ತೆಂಗಿನ ತೋಪಿನ ಕಲಾವಿದರು. ಅಲ್ಲಿಗೆ ಆ ಕಾಲಕ್ಕೆ ಪ್ರೊಫೆಸರ್ ಗುರುರಾಜರಾವ್ ಬಹಳ ಒಳ್ಳೆಯ ಅದ್ವಿತೀಯ ಹೆಸರು. ಗುರುರಾಜರಾಯರು, ಸಿಂಧುವಳ್ಳಿ ಅನಂತಮೂರ್ತಿಯವರು, ಡಾಕ್ಟರ್ ರತ್ನ, ವಿಶ್ವನಾಥ್ ಮಿರ್ಲೆ, ಮಾಲತಿ ಶರ್ಮಾ ಇವರೆಲ್ಲ ಪಾಠ ಮಾಡಿ ಆವಾಗ ನಮಗೆ ನಮ್ಮನ್ನ ಉದ್ದೇಶ ಏನಿತ್ತು ಅಂದರೆ ನಮ್ದು ಇಷ್ಟನೇ ಏನೇ ಆಗಲಿ ಕೆಲಸ ಕಲಿಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಮುಂದೆ ಬರಬೇಕು ಅನ್ನೋದು ಅಂದರೆ ನೀವು ನಮ್ಮೂಲ ಬರೀ ಹೂ ಅನ್ನೋ ಒಂದು ಡೈಲಾಗಿಗೆ ಮೃಚ್ಛಕಟಿಕ ನಾಟಕ ಬರೀ ಹೂ ಅನ್ನೋ ಡೈಲಾಗಿಗೆ 6 ತಿಂಗಳ ಕಾಲ ಸೈಕಲ್ ಹೊಡ್ಕೊಂಡು ಹೋಗಿದ್ದೀನಿ ನಾನು. ಬರೀ ಹೂ ಅನ್ನೋದಷ್ಟೇ ನಾಟಕದಲ್ಲಿ, ಡೈಲಾಗ್ ಸನ್ನಿವೇಶ ಏನು ಬರುತ್ತೆ ಅಂದರೆ ಶಕಾರ ಹೇಳ್ತಾನೆ ಆ ನಾಟಕದ ಪ್ರಯೋಗದಲ್ಲಿ, ಈತನನ್ನು ವಧಾಸ್ಥಾನಕ್ಕೆ ಕರೆದುತ್ತಾ ಅಂತ. ಹೂ ಅನ್ನೋದಷ್ಟೇ, ಹೂ ಅನ್ನೋ 6 ತಿಂಗಳು ನಾವು ಹೋದಾಗ ಎಲ್ಲರೂ ನಗೋರು ನನಗೆ, ಹೂ ಬರೀ ಹೂ ಅನ್ನೋಕ್ಕೆ ಸೈಕಲ್ ಹೊಡ್ಕೊಂಬರ್ತಾನೆ. ಆಮೇಲೆ ನಾನು ನಾಟಕದ ನಿರ್ದೇಶಕನಿಗೆ ಕೇಳಿದೆ, ಸರ್ ನನಗೆ ಎಲ್ಲ ಒಂಥರ ಅಪಹಾಸ್ಯ ಮಾಡ್ತಾರೆ, ದಯವಿಟ್ಟು ಇನ್ನೊಂದು ಡೈಲಾಗ್ನ ಕೊಡಿ ಸರ್, ನಾನು ಪಾರ್ಟ್ ಮಾಡ್ತೀನಿ, ಡೈಲಾಗ್ ಓವರ್ ಮಾಡ್ತೀನಿ, ನೀ ಹೂ ಅನ್ನೋದು ಕರೆಕ್ಟಾಗಿ ಹೇಳಿಬಿಟ್ರೆ ಸಾಕು, ಅಪ್ಪಿ ತಪ್ಪಿ ನೀನು ಹೂ ಅಂದ್ಬಿಟ್ರೆ ನಾಟಕನೇ ಸತ್ತೋಗುತ್ತೆ ಅಂದರು. ಅಲ್ಲಿಗೆ ಹೂಗೆ ಎಷ್ಟು ಬೆಲೆ ಇದೆ, ಹಾಗಾಗಿ ಪ್ರಯೋಗಗಳ ಮೇಲೆ ಪ್ರಯೋಗ ಮಾಡಿದ್ವಿ. ಮೇಡಮ್ ಅದು ಪಿ ಯು ಸಿ ಡಾಟ್ ಪುಟ್ಟಿ ಬನ್ನಿ ಪಿ ಯು ಸಿ ನಾನು ಮಾಡಿದ್ದು ಸೆಂಟ್ ಫಿಲೋಮಿನಾ ಕಾಲೇಜ್ ಸೌತ್ ಕೇಂದ್ರ ಪುತ್ತೂರಲ್ಲಿ. ಪುತ್ತೂರಿಗೆ ಪ್ರಯಾಣ ಅಂದರೆ ನಾನು SSLC ಫೇಲ್ ಆದ ನಂತರ ನಮ್ಮಣ್ಣ ಅಲ್ಲಿ ಪ್ರೊಫೆಸರ್ ಆಗಿದ್ರು ಫಿಲೋಮಿನಾ ಕಾಲೇಜಲ್ಲಿ. ನಮ್ಮ ತಂದೆ ತಾಯಿ ಹೇಳಿದ್ರು ಇವ್ನು ಇಲ್ಲಿದ್ದರೆ ಏನು ಸುಧಾರಣೆ ಆಗೋಲ್ಲ, ಒಂದು ವರ್ಷ ನೀನು ಪಿ ಯು ಸಿ ಕಲ್ಸಪ್ಪ ಅಂತ. ಅವ್ರ ಮನೇಲಿ ಇದ್ಕೊಂಡು ಪಿ ಯು ಸಿ ಪಾಸ್ ಮಾಡಿಕೊಂಡು ನನಗೆ ಆಮೇಲೆ ಒಗ್ಗಲಿಲ್ಲ ಸೌತ್ ಕೇಂದ್ರ, ನಾನು ಮೈಸೂರಿಗೆ ಹೋಗ್ತೀನಿ, ಮೈಸೂರಿಗೆ ವಾಪಸ್ ಮಾಡಿದೆ. ಹೇಗಿತ್ತು ಅಲ್ಲಿ? ಈಗ ನಿಮಗೆ ಇಲ್ಲಿ ಮಿಡ್ಲ್ ಸ್ಕೂಲಲ್ಲೇ ನಾಟಕದ ಮೇಲೆ ಒಲವು ಶುರುವಾಗಿತ್ತು, ಸಾಹಿತ್ಯದ ಮೇಲೆ. ಸೊ ಅಲ್ಲಿಗೆ ಹೋದಾಗ ಯಾವ್ದಾದ್ರು ನಾಟಕಗಳನ್ನೆಲ್ಲ ಮಾಡ್ತಾ ಇದ್ರೆ ಅಲ್ಲಿ 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 ಆಗಲೇ ಇಲ್ಲ. ಕಾರಣ ಏನಂದರೆ ನಮ್ಮ ಭಾಷೆ ಪ್ರಯೋಗಗಳೇ ಬೇರೆ, ಸೌತ್ ಕೇಂದ್ರ ಬೇರೆ ಪ್ರಯೋಗ, ಮತ್ತು ತುಳು ಮಿಕ್ಸ್ ಅದು, ಮತ್ತು ಇಲ್ಲಿ ಥರ ಅಷ್ಟು ಫ್ರೀಡಮ್ ಇಲ್ಲ ಅಲ್ಲೆಲ್ಲ. ಅಲ್ಲಿ ಮನೋರಂಜನೆ ಏನಂದರೆ ಜೀರೋ, ಇತ್ತೀಚೆಗಿದೆ ಮನೋರಂಜನೆ ಜೀರೋ. ಓದಬೇಕು, ಕಲಿಬೇಕು, ಬಾಯ್ಪಾಠ ಮಾಡಬೇಕು, ಓದೋ ಓದಿಗೆ ಆಸಕ್ತಿ, ನಮಗೆ ಅದು ಆಸಕ್ತಿ ಇರಲಿಲ್ಲ. ಹಾಗಾಗಿತ್ತು ಅಂತಂದರೆ ಒಮ್ಮೆ ಶಿವರಾಮ್ ಕಾರಂತರಿದ್ದರಲ್ಲಿ, ಅವರನ್ನು ಕಡಲಿನ ಭಾರ್ಗವ ಅಂತ ಕರೀತಾರೆ, ಶಿವರಾಮ್ ಕಾರಂತರು ರಸ್ತೆನಲ್ಲಿ ನಡೆದು ಹೋಗ್ತಿದ್ರು. ನಾನು ನಮ್ಮ ಅಣ್ಣನಿಗೆ ಹೇಳಿದೆ, ಇವತ್ತು ನಾನು ಶಿವರಾಮ್ ಕಾರಂತರನ್ನು ನೋಡಿದೆ, ಖುಷಿಯಾಯಿತು, ನನ್ನ ಜೀವನನೇ ಖುಷಿಯಾಯಿತು. ಅಮ್ಮ ಅಣ್ಣ ಹೇಳಿದ್ರು ಅವ್ರನ್ನ ಮಾತಾಡ್ಸೋಕ್ಕೆ ಹೋಗ್ಬೇಡ ನೀನು, ಅವ್ರು ಭಾಳ ಸ್ಟ್ರಿಕ್ಟು, ಯಾರ ಜೊತೆನೂ ಮಾತಾಡೋದಿಲ್ಲ ಅಂದರು. ಇಲ್ಲ ಯಾಕೆ ಮಾತಾಡೋದಿಲ್ಲ, ಅಲ್ಲಿ ಗುಳದೇ ಗುಡ್ಡ ಅಂತಿದೆ, ಅಲ್ಲಿ ಅವರು ವಾಕಿಂಗ್ ಬರೋರು ವಿಶ್ರಾಂತಿಗೆ ರೌಂಡ್. ನಾನು ಅವ್ರ ಹಿಂದೆ ಹೋದೆ, ಸಡನ್ ಆಗಿ ಅವ್ರು ನನಗೆ ತಿರುಗಿದ್ರು, ಯಾಕೆ ಬರೋದು ನನ್ನ ಹಿಂದೆ, ಇದು ನೋಡಿ ಸೌತ್ ಕನ್ನಡ ಲ್ಯಾಂಗ್ವೇಜ್ ಯಾಕೆ ಬರೋದು ಅಲ್ಲ, ಇಲ್ಲ ನಿಮ್ಮನ್ನು ನೋಡಬೇಕಿತ್ತು, ನೋಡಾಯ್ತಲ್ಲ ಇನ್ನೆಂತ ಉಂಟು, ಹಾಗೆ ಸಮಯ ವೇಸ್ಟ್ ಮಾಡಬಾರ್ದು, ನೋಡಾಯ್ತಲ್ಲ ಇಲ್ಲ ನಾನು ಮೈಸೂರು, ನೀ ಎಲ್ಲಿಂದ ಅನುಮಾನಾಯ ನನಗೆಂತ ಆಗಬೇಕು, ನೋಡಾಯ್ತಲ್ಲ ನೀನು ಹೋಗು ಅಂದರೆ ಅವತ್ತು ನಾನು ತಿಳ್ಕೊಂಡೆ ಅವರ ಸಮಯ ಪರಿಪಾಲನೆ ಎಷ್ಟಿದೆ. ಅವ್ರು ಬಂದಿದ್ದರು ವಾಕಿಂಗಿಗೆ, ಇನ್ನೊಬ್ಬರು ಡಿಸ್ಟರ್ಬನ್ಸ್ ಮಾಡ, ಹಾಗೆ ಅನ್ನೆಸೆಸರಿ ಆಗಿ ಇನ್ನೊಬ್ಬರು ಟೈಮ್ನ ಕಿಲ್ ಮಾಡಬಾರ್ದು ಅನ್ನೋದನ್ನು ಮಾಡಿದ್ರು ಶಿವರಾಮ್ ಕಾರಂತ ನಾನು ಕಲಿತೆ. ಹೌದು ಮೇಡಮ್, ನಾನು ಹೇಳಿದ್ನಲ್ಲ ಆಗಿನ ಕಾಲದಲ್ಲಿ ರೇಡಿಯೋ ಅನ್ನೋದೊಂದು ಬಿಟ್ಟರೆ ಮಾಧ್ಯಮ ಇಲ್ಲ, ಹಾಗೆ ಪ್ರಚಾರ ಮಾಡಬೇಕು ಅನ್ನೋದು ಒಂದೇ ದೃಷ್ಟಿ ಇದ್ದರೆ ಆ ಕಾಲಕ್ಕೆ ಮೈಕ್ ಚಂದ್ರು ಅಂತ ಕರಿತಿರಲಿಲ್ಲ.
ಎಕ್ಸಿಬಿಷನಲ್ಲಿ ನಾನು ಕೆಲಸ ಮಾಡಿದೆ. ಎಕ್ಸಿಬಿಷನ್ ಚಂದ್ರು ಅಂತ ಕರೆಯೋರು. ಹಾಗಾಗಿ ಆ ನಾಟಕಗಳು, ಈ ಸಿನಿಮಾ ರಂಗ ಇವೆಲ್ಲ ನೋಡು ಒಂಥರ ನನಗೆ ಪುಳುಕಿತ್ತು. ನಾನೇ ನಾನು ಯಾಕೆ ಒಂದ್ಸಲ ಬರಬೇಕು, ಒಂದ್ಸಲ ಸ್ಟೇಜಲ್ಲಿ ಯಾಕೆ ಮಿಂಚಬಾರ್ದು, ನನಗೆ ಮಾತು ಕೊಡೋದಿಲ್ಲ ಮೇಡಮ್. ಒಂದು ಮಾತು ಮಾತ್ರ ಸತ್ಯ, ಪ್ರತಿಭೆ ಇದ್ದರೆ ಪುರಸ್ಕಾರ ಇದ್ದೇ ಇರುತ್ತೆ. ಇದು ಅನುಭವದ ಮಾತು ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಖಂಡಿತ. ನೀವು ಪಿ ಯು ಸಿ ಮುಗಿಸ್ಕೊಂಡು ವಾಪಸ್ ಅಂತೂ ಇಂತೂ ಮೈಸೂರಿಗೆ ಬಂದು ನಿಮ್ಮ ಮನೆಗೆ ಸೇರ್ದಂಗೆ. ಖಂಡಿತ ಖಂಡಿತ. ಅದಾದ್ಮೇಲೆ ನೀವು ಡಿಗ್ರಿ ಮಾಡಿದ್ದೀರಿ ಅಂತ ಹೇಳಿ, ಎಲ್ಲಿ ಮಾಡಿದ್ರು ನಿಮ್ಮ ಡಿಗ್ರಿ? ನಾನು ಡಿಗ್ರಿ ಮಾಡಿದ್ದೀನಿ ಅನ್ನೋದೇ ಹೇಳ್ಕೊಳಕ್ಕೆ ಒಂಥರ ಸಂತೋಷ, ಯಾಕೆ ನಾನು ಪರಿಪೂರ್ಣ ಡಿಗ್ರಿ ಮಾಡಲೇ ಇಲ್ಲ. ಓಕೆ. ನಾನು ಬಿ ಕಾಮ್ ವರೆಗೂ ಓದಿದೆ, ಬಿ ಕಾಮ್ ಬ್ರಾಕೆಟ್ ಅಷ್ಟೇ. ನನ್ನ ಮನಸ್ಸಲ್ಲಂತೂ ಬಿ ಕಾಮ್ ಮಾಡು ಓದಿ ಕ್ಯಾ ಕಾಮ್ ಅಂತ ನಮ್ಗೆ ಏನು ಕೆಲಸನೇ ಸಿಗ್ತೇ ಇದ್ರೆ. ಹೌದು, ಈಗ ಒಂಥರ ಹಾಗೆ ಆಗೋಗಿದೆ. ಬರೀ ಡಿಗ್ರಿ ಅಲ್ಲ, ಮಾಸ್ಟರ್ಸ್ ಡಿಗ್ರಿ, ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಮಾಡಿದ್ರು ಕ್ಯಾ ಕಾಮ್ ಹೇ ಅನ್ನೋದು. ಹಾಗಾಗಿ ನಾನು ಸ್ವಂತ ನೆಲೆ ಕಂಡಿಟ್ಕೋಬೇಕಾಯ್ತು. ಆವಾಗಿನ ಕಾಲದಲ್ಲಿ ಈ ರೀತಿ ಸಂಪರ್ಕಗಳು ಯಾವಾಗ ಬೆಳೀತೋ ನನಗೆ, ನಾಟಕದ ಕಂಪ್ನಿನೇ ಸರಿ ಇದಕ್ಕೆ ಅಂತ ಮನೆ ಬಿಟ್ಟು ಹೊರಟೆ ಸ್ವಲ್ಪ ತಿಂಗಳು. ಬಹಳ ಖುಷಿಯಾಗಿದ್ರು. ನೀವನೇ ಅಲ್ಲೋ ಒಂದು ಬಿ ಕಾಮ್ ಗೆ ಕಮ್ ಆಗಿ ಒಂದು ಉದ್ಯೋಗಕ್ಕೆ ಹೋಗ್ತಾನೆ, ಜೀವನ ನಿರ್ವಹಣೆ ಮಾಡ್ತಾನೆ. ನನಗೆ ಮೊದಲಿನೇ ಯಾವಾಗ ಆಸಕ್ತಿ, ಕಾರಣ ಅಂತಂದ್ರೆ ನಮ್ದು ಒಂದು ದೊಡ್ಡ ಕುಟುಂಬ, 5 ಜನ ಹೆಣ್ಮಕ್ಳು, 4 ಜನ ಅಂತ, 3 ಜನ ಅಂತ, ನಾನೇ ಕೊನೆಯವನು. ಹಾಗಾಗಿ ಅವರೆಲ್ಲ ಒಳ್ಳೆ ಕ್ವಾಲಿಫೈಡ್, ಆಲ್ ಆರ್ ಡಬಲ್ ಗ್ರಾಜುಯೇಟ್ಸ್. ನಮ್ಮ ಫಸ್ಟ್ ಬ್ರದರು ಜನರಲ್ ಮ್ಯಾನೇಜರ್ ಟು ದಿ ಮೈಸೂರು ಪೇಪರ್ ಮಿಲ್ಸಲ್ಲಿ ಇದ್ದರು. ಮೈ ಸೆಕೆಂಡ್ ಬ್ರದರ್ ಇಸ್ ಅ ಪ್ರೊಫೆಸರ್ ಇನ್ ಹಿಸ್ಟ್ರಿ. ಮೈ ಥರ್ಡ್ ಬ್ರದರ್ ಇಸ್ ಅ ಚೀಫ್ ಅಕೌಂಟ್ಸ್ ಆಫೀಸರ್ ಇನ್ ನ್ಯೂ ದಿಲ್ಲಿ ಡಿಫೆನ್ಸ್. ಎಲ್ಲರೂ ಎಜುಕೇಟೆಡ್. ಹೋಪ್ಸ್ ಇತ್ತು, ಆದರೆ ನಾವೇನು ಹಿಂಗೆ ಆಗ್ಬಿಟ್ನಲ್ಲ ಅಂತ ಬೇಜಾರಿತ್ತು. ಕಡೆಗೆ ಅವ್ರಿಗೆ ಯಾವ ಮಟ್ಟಿಗೆ ನನಗೆ ಬೈರು ಹೇಳಿದ್ರು ಅಂದರೆ, ಆ ಕಾಲಕ್ಕೆ ನಾನು ಇವತ್ತು ಜ್ಞಾಪಿಸ್ಕೋತೀನಿ ಮೇಡಮ್, ದಿನ ಸಂಪಾದನೆ ಯಾರು ನೋಡ್ತಾರೆ, ತಿಂಗಳ ಸಂಪಾದನೆ ಇರೋಕ್ಕಾಗಲ್ಲ. ಖಂಡಿತ. ಅವತ್ತು 8 ಅಣೆ ಅಂದರೆ ಇವತ್ತು 8,000 ರೂಪಾಯಿ ಸಮಾನ. ನಾನು ದಿನ ದುಡ್ಡು ನೋಡುವೆ, ಅಯ್ಯೋ ಅಯ್ಯೋ ಅವನ ಕೆಲಸ ಕೊಡ್ತಾನೆ ಅಂತ 20 ರೂಪಾಯಿ ತಿಂಗಳೆಲ್ಲ ಕೆಲಸ ಮಾಡಬೇಕು, ಇಲ್ಲಿ ದಿನ ಕೊಡೋಲ್ಲ. ಹಾಗಾಗಿ ಇದಕ್ಕೆ ಕೊಟ್ಟುಬಿಟ್ಟೆ ನಾನು. ಬಟ್ ಸೆಟ್ಲ್ ಆದಾಗ ಭಾಳ ಕಷ್ಟಪಟ್ಟೆ, ಭಾಳ ಕಷ್ಟಪಟ್ಟೆ. ಮಾತನ್ನ ಕೇಳ್ತಾ ಇದ್ರೆ ಅವರ ನೋವು, ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಇನ್ನ ಕೇಳಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಸಾಧಕರ ಹೆಜ್ಜೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್ ತಗೊಳ್ತಾಯಿದ್ರು. ಇದಾದ್ಮೇಲೆ ಅವರು ಹೇಗೆ ನಿಜವಾದ ಒಂದು ಪ್ರೊಫೆಷನ್, ಅದೇ ಮೈಕ್ ಹಿಡಿದಿದ್ದು ಯಾವಾಗ, ಇದ್ರ ಬಗ್ಗೆ ಎಲ್ಲ ಕೇಳೋಣ ಒಂದು ಪುಟ್ಟ ಬ್ರೇಕ್ ನ ನಂತರ. ಸಾಧಕರ ಹೆಜ್ಜೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಇದ್ದಾರೆ ಮೈಕ್ ಚಂದ್ರು ಅವರು. ಸರ್, ನೀವು ಹೇಳ್ತಾ ಇದ್ರಿ ಡಿಗ್ರಿನ ಮುಗಿಸಿ ಏನಾದ್ರೂ ಆಗಲಿ ನಾನು ಒಂದು ನೆಲೆ ಕಂಡ್ಕೊಂತೀನಿ ನನ್ನ ಇಂಟ್ರೆಸ್ಟ್ ಅಲ್ಲಿ ಅಂತ. ಖಂಡಿತ. ಸೊ ಡಿಗ್ರಿ ಆದ್ಮೇಲೆ ನೀವು ನಾಟಕಕ್ಕೆ ಎಂಟ್ರಿ ಕೊಟ್ರ ಅಥವಾ ಹೇಗೆ, ಪ್ರಚಾರಕ್ಕೆ ಡೈರೆಕ್ಟ್ ಆಗಿ ಕೊಟ್ಟು? ಇಲ್ಲ ಇಲ್ಲ, ನಾಟಕದಲ್ಲಿ ನಾನು ಪಾತ್ರ ಮಾಡ್ತಾ ಇದ್ನಲ್ಲ ಆ ಕಾಲದಿಂದ, ಅವಾಗ ನಮಗೆ ಸ್ವಲ್ಪ ಲ್ಯಾಂಗ್ವೇಜ್ ಕಮೆಂಟ್ ಬಂತು ಕನ್ನಡ. ಓಕೆ. ನಾನು ಇವತ್ತು ಕನ್ನಡದ ಬಗ್ಗೆ ಅಭಿಮಾನಿ ಇರುವಂಥ ಒಬ್ಬ ವ್ಯಕ್ತಿ. ಕನ್ನಡ ಹೇಗೆ ಮಾತನಾಡಬೇಕು ಅನ್ನೋದನ್ನು ಕುವೆಂಪು ಅವರಿಂದ ತಿಳ್ಕೊಳ್ಳಿಲ್ಲ. ಜಿ ಪಿ ರಾಜರತ್ನವರು ಒಂದು ಲೈನ್ ಬರೀತಾರೆ, ಕನ್ನಡ ನೀನು ಹೇಗೆ ಮಾತನಾಡಬೇಕು ಅಂದರೆ ಅಳುತ್ತಾ ಇರೋ ಮಗು ಅಳೋದನ್ನು ನಿಲ್ಲಿಸ್ಬಿಡಬೇಕು, ಅದು ಕನ್ನಡ. 3 ಅಕ್ಷರದ ಒಂದು ಕನ್ನಡದ ಆ ಸಾಲುಗಳು ಯಾವತ್ತೂ ಕಿವಿಗೆ ಇಂಪು. ಅನ್ಯ ಭಾಷೆಗಳ ದ್ವೇಷಿಗಳು ನಾವಲ್ಲ, ಆದರೆ ನಮ್ಮ ತನ ಕನ್ನಡ. ಹೀಗೆ ಬೆಳೆಸ್ಕೊಳ್ಳೋದು. ಯಾವಾಗ ನಾನು ಇದನ್ನ ಆದಮೇಲೆ ನಮ್ಮ ವಾಯ್ಸು ಇದನ್ನೆಲ್ಲ ಕೇಳಿ ಸುಮಾರು ಜನ
ಆ ಕಾಲದಲ್ಲಿ 25-30 ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಲಾಟ್ರಿ ಟಿಕೆಟು ಅವತ್ತು ಮಾರ್ಕೆಟಿಗೆ ಬರುತ್ತೆ. ಅವರಿಗೆ ಮಾತಾಡೋರು ಬೇಕಾಗುತ್ತೆ. ಮಾತಾಡೋರು ಯಾರು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವರಿಗೆ ಸೇಲ್ಸ್ ಇಂಪಾರ್ಟೆಂಟು. ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್. ಆ ಕಾಲಕ್ಕೆ ನಾನು ಕರ್ನಾಟಕ ರಾಜ್ಯ ಲಾಟ್ರಿ ಟಿಕೆಟ್ಗೆ ಮೈಸೂರಿಗೆ ಅಂಬಾಸಿಡರ್. ನನ್ನ ವಾಯ್ಸಿಂಗ್ ಕೇಳಿದ್ರೆ ಜನ ತಾ ಮುಂದೂ ಆ ಮುಂದೊಂದ ಟಿಕೆಟ್ ತೋರೋದು. ಅದೃಷ್ಟದ ಆಟ ಬಲ್ಲವರಿಲ್ಲ, ಬಾಳಿನ ಮರ್ಮ ತಿಳಿದವರಿಲ್ಲ, ಲಾಟರಿ ಯೋಜನೆ ಅರಿತವರಿಲ್ಲ. 1 ರೂಪಾಯಿ ಬಂಡವಾಳ, 10 ಲಕ್ಷ ರೂಪಾಯಿ ಆದಾಯ. ನೆನಪಿಡಿ, ಅಂದಾಗೆ ನಿಮ್ಮ ಮಗಳು ಮದುವೆ ಆಗಿದೆಯಾ? ಯಾಕೆ ಯೋಚನೆ ಮಾಡ್ತೀರಿ? ಕರ್ನಾಟಕ ರಾಜ್ಯ ಲಾಟ್ರಿ ಟಿಕೆಟ್ಗಳು 5 ಬಣ್ಣಗಳಲ್ಲಿ 5 ವರ್ಣಗಳಲ್ಲಿ ನಿಮಗಾಗಿ 1 ರೂಪಾಯಿ ಬಂಡವಾಳ. ಇವತ್ತು ಬಡವ, ನಾಳೆ ಶ್ರೀಮಂತ. ಇದೆ ಈ ರೀತಿ ನಾನು ಮಾತನಾಡುವಾಗ ಮೈಕ್ನಲ್ಲಿ, ಆ ಕಾಲಕ್ಕೆ ಆ ಕಾಲದಲ್ಲಿ ಪ್ರಸಿದ್ಧ ಕಂಪ್ನಿಗಳು ಅಂದರೆ ಐಡಿಯಲ್ ಜಾವಾ ಕಂಪ್ನಿ, KR ಮಿಲ್ಲು, ಮೈಸೂರು ರೈಲ್ವೆ, ಸದರ್ನ್ ರೈಲ್ವೆ, ಅಲ್ಲಿ ಹೋಗಿ ನಿಂತ್ಕೊಂಡು ಟಿಕೆಟ್ ಮಾಡ್ತಿದ್ರೆ 1/2 ಗಂಟೆಯಲ್ಲಿ ಟಿಕೆಟ್ ಖಾಲಿ ಆಗ್ಬಿಡೋದು. ಏ ಅವನು ಹೇಳ್ತಾನೆ, ಹೊಡಿತೋ ಬಾ, ಹೊಡೆಯುತ್ತೋ ಬಿಡಿಯುತ್ತೋ, ಸೇಲ್ಸ್. ಇದು ನೀವು ಡಿಗ್ರಿ ಆದ ತಕ್ಷಣ ಫಸ್ಟ್ ನಿಮಗೆ ಸಿಕ್ಕಿದ ಕೆಲಸ? ಹೌದೌದು. ಇದಾದಮೇಲೆ ಆಮೇಲೆ ನನ್ನ ಮಾತುಗಾರಿಕೆ ಯಾವಾಗ ಒಂಥರ ವಿಭಿನ್ನ, ಆ ವಾಯ್ಸ್ ವಿಭಿನ್ನ ಆಯಿತು, ನಾಟಕದ ಕಂಪ್ನಿಯವರು ಮೈಸೂರು ನಗರಕ್ಕೆ ಬರೋರು, ಗುಪ್ಪಿ ಕಂಪ್ನಿ, ಆ ಕಾಲಕ್ಕೆ ವೀರಣ್ಣವ್ರ ಕಂಪ್ನಿ ಅದು. ಇವರು ಡಾಕ್ಟರ್ ರಾಜ್ಕುಮಾರಿಂದ ಹಿಡಿದು ಬಾಲಕೃಷ್ಣ ನರಸಿಂಹರಾಜು ಅವರೆಲ್ಲ ಏನಾಗಿದ್ರು ಅವರೆಲ್ಲ ಆ ಕಂಪ್ನಿಯಿಂದನೇ ಜನ್ಮ ತೊಗೊಂಬಂದರು. ಅದಕ್ಕೆ ಹೇಳೋದು, ರಂಗಭೂಮಿಯ ನಂಟು ಬದುಕಿನಲ್ಲಿ ನಿಜಕ್ಕೂ ಗಂಟು. ನೀ ಅಲ್ಲಿ ಏನು ಪ್ರಯೋಗ ಕಲಿತೀಯ ಅದನ್ನು ನಾವು ಬಾಳಿಗೆ ಬರ್ತದೆ. ನಂತರ ಅತಿ ವಿಶೇಷವಾಗಿ ಯಾವಾಗ ಪ್ರಚಾರ ಕ್ಷೇತ್ರಕ್ಕೆ ನಾನು ಬಂದು ಆವಾಗ ಎಕ್ಸಿಬಿಷನ್ ಚಂದ್ರು ಅನ್ನೋದನ್ನು ಟೈಟ್ಲ್ ಹೊಟ್ಟೋಯ್ತು. ಮೈಕಲ್ಲಿ ಮಾತಾಡೋಕ್ಕೆ ಯಾರು ಇದ್ದರೆ ಅವ್ನು ಮೈಕ್ ಚಂದ್ರು ಪ್ರಚಾರ ಮಾಡೋಕ್ಕೆ ಅವನು ಇವನ್ನೇ ಸರಿ. ನೆಕ್ಸ್ಟು ನಾವು ಮಾಡಿದ್ದು 6 ರೇಂಜಲ್ಲಿ ಗಣೇಶ್ ಬೀಡಿ. ಇದು ನಿಜಕ್ಕೂ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಆದರೆ ಮಾರ್ಕೆಟ್ ಬೇಕು, ಒಂದು ಪ್ರಾಡಕ್ಟ್ ಸೆಕ್ಟರ್ ಪ್ರಾಡಕ್ಟ್ ಹೇಳ್ತೀರಾ ಸರಿ ಇಲ್ಲ ಅಂತ ಮಾಡಬೇಕು. ಅವಾಗ ಗಣೇಶ್ ಬಿಡಿ ಅವ್ರು ನಮ್ಮನ್ನು ಕೇಳಿದಾಗ ನಾವು ಕ್ಯಾಪ್ಷನ್ ಬರೋದು, ನಾವು ಮಾಡಿಕೊಡ್ತೀವಿ ಬಿಡಿ ಸರ್. ಗಣೇಶ್ ಬಿಡಿ ಬಾಯಿಗೆ ಇಡಿ, ಕಡ್ಡಿ ಹೊಡಿ, ಅದರ ಆನಂದ ಅಲ್ಲಿ ಬಿಡಿ. ಧೂಮಪಾನ ಕೇಳಿದಾಗ ಒಂದು ಸತಿ ಟ್ರೈ ಮಾಡಬೇಕು ಅಂತ ಅಂತಾರೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಶಾಸನ ವಿಧಿಸಿದೆ, ಎಚ್ಚರ. ಅದನ್ನು ಕೊಡೋದಿ ನಾವು, ಅದನ್ನು ಕೊಡೋದು. ಈಗ ನನ್ಗೆ ಒಂದು ಪ್ರಶ್ನೆ ಬಂದಿದೆ ಏನಂತ ಅಂದ್ರೆ, ನೀವು ಲಾಟ್ರಿ ಟಿಕೆಟ್ ನೆಲ್ಲ ಮಾರ್ಬೇಕು ಅಂತ, ಬಟ್ ಹೇಗೆ ಅಪ್ರೋಚ್ ಹೇಗೆ ಮಾಡಿದ್ರಿ? ನಿಮ್ಮ ಮುಂಚೆನೇ ಪರಿಚಯ ಆಯ್ತಾ? ಪರಿಚಯ ಇಲ್ಲ. ಹೇಗೆ ಅಪ್ರೋಚ್ ಆಗಿದ್ರು ನೀವು? ಹುಡುಕೊಂಡು ಬರೋರು. ಅವಾಗ ಮೈಸೂರು ನಗರದಲ್ಲಿ ಇದ್ದೋ ನಾನು ಒಪ್ಪನೆ. ಯಾಕೆಂದರೆ ಇವತ್ತು ನನಗೆ ಅವತ್ತಿನ ಜನಪ್ರಿಯವಾದ ಯಾವುದೇ ಸೌಂಡ್ ಸಿಸ್ಟಮ್ಸು, ಮೈಕು ಗಿಕ್ಕು ಏನೂ ಇರಲಿಲ್ಲ. ನಾಟಕಕ್ಕೆ ಮೈಕು ಒಂದೇ ಮೈಕ್ ಇದ್ದಿದ್ದು. ಅಲ್ಲಿ ಹೋಗಿ ಆ ಕಡೆಯಿಂದ ಅಷ್ಟೇ, ಅಲ್ಲೇ ಡೆಲಿವರಿ ಮಾಡಬೇಕು. ಆದರೆ ಪ್ರಚಾರ ಹೊರಗಡೆ ಮಾಡಬೇಕು. ನಾಟಕದ ಕಂಪ್ನಿ ಬಂದಿದೆ, ಯಾವುದು ಗುಬ್ಬಿ ಕಂಪ್ನಿ ಬಂದಿದೆ ನಾಟಕಕ್ಕೆ. ಗುಬ್ಬಿ ಕಂಪ್ನಿ ನಾಟಕದ ಮೊಕ್ಕಮ್ಮೆಲ್ಲ ಹಾಕ್ತಾ ಇರೋ ಟೌನಲ್ಲೆಲ್ಲ ಹಾಕ್ತಾ ಇದ್ದಾರೆ ಆ ಕಾಲದಲ್ಲಿ. ನಾಟಕ ಅದು ಬಂದಿದೆ ಅಂತ ತಿಳಿಸ್ಬೇಕು ಅಂತಂದರೆ ಮಾಧ್ಯಮ ಇಲ್ಲ, ಪತ್ರಿಕೆಗಳೇ ಕಮ್ಮಿ, ಲೋಕಲ್ ಪತ್ರಿಕೆಗಳಿರಲಿಲ್ಲ, ರಾಜ್ಯ ಮಟ್ಟದ ಪತ್ರಿಕೆಗಳು. ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಜಾಹೀರಾತು ಕೊಡೋ ಶಕ್ತಿ ಇಲ್ಲ ಮಾಲೀಕರಿಗೆ. ಒಂದು ದಿನ ಏನಾದ್ರು ಮಾಲೀಕರಿಗೆ ಒಂದು ಶನಿವಾರ ಭಾನುವಾರ ನಾಟಕಕ್ಕೆ ಜನ ಬಂತು ಅಂತಂದರೆ ಅವತ್ತು ಬೆಳಗ್ಗೆ ತಿಂಡಿ ಇತ್ತು, ಉಪ್ಪಿಟ್ಟು, ಇಲ್ಲ ಅಂದರೆ 2 ಹೊತ್ತು ಊಟ, ಇಷ್ಟೇ ಕೊಡ್ತಾ ಇದ್ದೆ. ಆದರೆ ಈಗ ನಿಮ್ಮನ್ನು ಹುಡ್ಕೊಂಡು ಬರ್ತಿದ್ರು ಅಂತ ಹೇಳಿದರು. ಆ ಹುಡ್ಕೊಂಡು ಬರಬೇಕು ಅಂತಂದರೆ ನೀವೊಂದು ಒಂದು ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಒಂದು ಶೈನ್ ಆಗಿರಬೇಕು ಅಂತ. ಹೌದು. ಎಲ್ಲಿ ಆ ಒಂದು ಮೊದಲು ನಿಮಗೆ ರೆಕಗ್ನೈಸೇಷನ್ ಅಂತ ಆಗಿದ್ದು, ಏ ಇವ್ರ ವಾಯ್ಸ್ ಸೂಪರ್ ಆಗಿದೆಯಪ್ಪ ಅಂತ ಅನಿಸಿದ್ದು ಎಲ್ಲಿ ಮೊದಲಿಗೆ? ಅದು ಯಾವಾಗ ಕಾಲಕ್ರಮೇಣ ನಾನು ಆ ಕಾಲಕ್ಕೆ 1974-76 ಅಷ್ಟೊತ್ತಿಗೆ ದಸರಾ ವಸ್ತು ಪ್ರದರ್ಶನ ನಡೀತಾ ಇತ್ತು. ಆಗ ದಸರಾ ವಸ್ತು ಪ್ರದರ್ಶನ ಇಲ್ಲಿರಲಿಲ್ಲ, ಮೈಸೂರು ಮೆಡಿಕಲ್ ಕಾಲೇಜ್ ಗ್ರೌಂಡ್ಸಲ್ಲಿ ದಸರಾ ಎಕ್ಸಿಬಿಷನ್ ನಡೀತಾ ಇತ್ತು. ಅದು JK ಗ್ರೌಂಡ್ಗೆಲ್ಲ ಆವಾಗಿನ ಕಾಲದ ಎಂಟ್ರಿ 8 ಅಣಿ ಇತ್ತು. ಆವಾಗ ನಾನು ಅಲ್ಲಿ ಟಿಕೆಟ್ ಹರಿಯೋಕ್ಕೆ ವಾಲಂಟಿಯರ್ ಆಗಿ ಸೇರಿಕೊಂಡೆ. ಮಾತಾಡ್ತಾ ಇರೋ ಜಾಸ್ತಿ ಯಾವಾಗ ಮಾತಾಡ್ತಾ ಇದ್ನೋ ಆವಾಗ ಯಾರೋ ಹೇಳೋರು, ಏ ಮೈಕಿದವಳು ಮಾತಾಡೋ, ಚೆನ್ನಾಗಿ ಮಾತಾಡ್ತಾ ಕಣೋ ನೀನು ಅಂತ. ಅಲ್ಲಿ ಕೇಳಿದ್ರೆ ಕೊಡೋದಿಲ್ಲ,
ಮೈಕ್ ಕೊಡೋದಿಲ್ಲ. ಹೇಗೆ ಇದು ಅಂತ ನನ್ನ ಅದೃಷ್ಟ. ಒಂದೊಂದು ದಿನ ಅಲ್ಲಿ ಅನೌನ್ಸ್ ಮಾಡೋನು ಬರಲಿಲ್ಲ. ಆಗ ಹೇ ಹೋಗಪ್ಪ ಅಲ್ಲ ಅನೌನ್ಸ್ ಮಾಡ್ಬಿಟ್ಬರೆ ಅಂತ. ಅವತ್ತು ಅನೌನ್ಸ್ಮೆಂಟು ನಾನು ಕಲಿತೆ. ಕಲ್ತಿದ ಮೇಲೆ ವಾಲಂಟಿಯರಿಂದ ಪ್ರಮೋಷನ್ ಬಂತು. ಇವತ್ತು ನೀನು ಆ್ಯಂಕರ್ ಅಂತ ಕರಿತೀರಿ, ಪ್ರಚಾರಕರ್ ಅಂತ ಕರಿತೀರಿ, ಅವತ್ತು ಅನೌನ್ಸರ್ ಅಂತ ಕರೀತಾರೆ. ಟಾಂಗಾ ಗಾಡಿಗೆ ಒಂದು ಮೈಕ್ನ ಅಳವಡಿಸಿ ಅದಕ್ಕೆ ಬ್ಯಾಟ್ರಿ ಕೊಟ್ಟು ಮೈಕೆಲ್ಲ ಅನೌನ್ಸ್ ಮಾಡ್ಕೊಂಡು ರಸ್ತೆ ಎಳೆದು ತಿರುಗೋದು. 2 ರೂಪಾಯಿ ಕೂಲಿ ಒಂದು ದಿನಕ್ಕೆ. ಬೆಳಗ್ಗೆ 10 ಗಂಟೆಗೆ ಟಾಂಗಾ ಗಾಡಿಗೆ ಕಟ್ಟಿದ್ರೆ 6 ಗಂಟೆ ಮುಗಿದು ಎಲ್ಲ ಸುತ್ತಬೇಕು. ಏನಂತ ಹೇಳಿದ್ರು ನೆನಪಿದೆಯಾ ನಿಮಗೆ ಮೊದಲ ಲೈನ್? ಖಂಡಿತ ಇದೆ. ಅದು ಆ ಕಾಲಕ್ಕೆ ವಿಶ್ವವಿಖ್ಯಾತ ಮೈಸೂರು ದಸರಾ ವಸ್ತು ಪ್ರದರ್ಶನ. ಇದು ಅಂತಾರಾಷ್ಟ್ರೀಯ ಗುಣಮಟ್ಟದ ವಸ್ತು ಪ್ರದರ್ಶನ. ಈ ಬಾರಿಯ ಅತಿ ವಿಶೇಷ ವರ್ಲ್ಡ್ ಫೇಮಸ್ ದಸರಾ ಎಕ್ಸಿಬಿಷನ್. ಹಾಗಾಗಿ ವಸ್ತು ಪ್ರದರ್ಶನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರವೇಶ ದರ 50 ಪೈಸೆಗಳು ಮಾತ್ರ. ತಿಳಿಯುವುದು ಬೇಕಷ್ಟಿದೆ, ಅದೇ ತಿಳಿಯುವುದೇ ಕಾಮೆಂಟ್ ಮಾಡುವುದು ಯಾವ ರೀತಿ. ಹಾಗಾಗಿ ಒಳಗೆ ಬರಬೇಕು. ಬೋರ್ಡ್ ನೋಡಿದರೆ ಸುಖವಿಲ್ಲ. 8 ಆಣಿ ಪ್ರವೇಶ. ಒಳಗೆ ಬನ್ನಿ, ಎಂಜಾಯ್ ಮಾಡಿ, ಲೈಫ್ ಟೈಮ್ ಕಳೆಯುವುದಾಗೆ ಬನ್ನಿ. ರಂಗಮಂದಿರದ ವಿಶೇಷವಾದ ಕಾರ್ಯಕ್ರಮಗಳು, ದಕ್ಷಿಣ ಭಾರತದ ಪ್ರತಿಷ್ಠಿತ ಗಾಯಕರು ಒಂದು ಸಮಾಗಮ, ವಿಭಿನ್ನ ಕಾರ್ಯಕ್ರಮ, ಅದು ನಿಮ್ಮ ಮನರಂಜನೆಗಾಗಿ. ಇಲ್ಲ, ನಮ್ಮದೇ ಫಾರ್ಮೇಶನ್. ಅದು ಫಾರ್ಮೇಶನ್. ನಾವು ಹಿರಣ್ಣಯ್ಯನವರು ಇದನ್ನೆಲ್ಲ ಕೇಳಿದ ಮೇಲೆ, ಹಿರಣ್ಣನವ್ರು ಯಾರೋ ಒಬ್ಬ ಮೈಕ್ ಚಂದ್ರು ಅಂತ ಇದ್ದಾನಂತಲ್ಲ, ಅವನನ್ನು ಒಂದು 15-20 ದಿನ ನಾಟಕ ಹಾಕ್ತೀವಿ, ಅವನಿಗೆ ಬುಕ್ ಮಾಡ್ರಿ. ದಸರಾ ಎಕ್ಸಿಬಿಷನ್ ಹೇಗೆ ಅನ್ನಿಸ್ತು? ಆ ಮೊದಲಿಗೆ ಅವ್ರು ಬಂದಿರ್ಲಿಲ್ಲ, ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್. ಹೌದು, ಸೊ ಹೇಳಿ ಬಂದಾಗ ಎಲ್ಲರೂ ಎಷ್ಟು ಚೆನ್ನಾಗಿ ಹೇಳ್ತಿ ಅಂತ ಖಂಡಿತ ಅಂದಿರ್ತಾರೆ. ಹೇಗೆ ಅನ್ನಿಸ್ತು ಆ ಮೊದಲಿಗೆ? ಮೇಡಮ್, ನನಗೆ ಭಾಳ ಖುಷಿ ಆಯಿತು. ಸದ್ಯ ಅವನು ಇನ್ನೂ ಹಿಂದೆ 2 ದಿನ ಬರ್ದಿದ್ರೆ ಸಾಕಪ್ಪ, ಬರ್ದಿದ್ರೆ ಸಾಕಪ್ಪ ಬರ್ತ. ಆದರೆ ನಾ ತಿಳ್ಕೊಂಡೆ ನನ್ನಲ್ಲಿ ಪ್ರತಿಭೆ ಇದೆ, ಅದನ್ನು ದುರುಪಯೋಗ ಮಾಡ್ಕೋಬಾರ್ದು. ಅವನ ಕರೀಲಿ ಬಿಡಿ, ನನ್ನ ಹತ್ರ ಕ್ವಾಲಿಟಿ ಇದೆ. ಬಾಟ ಅಷ್ಟೇ, ಬಾಟ ಕಟ್ಸ್ ದ ರೇಟ್ ಬಟ್ ನಾಟ್ ಕ್ವಾಲಿಟಿ. ಬೀಟ್ ದ ಹೀಟ್ ವಿತ್ ಬಾಟ ಓನ್ಲಿ. ಸ್ಕೂಲ್ ಸ್ಟಾರ್ಟ್ಸ್ ಬಾಟ ಓನ್ಲಿ. ಬಾಟ ಎಷ್ಟು ಪ್ರಸಿದ್ಧ ಅಂದರೆ ಆ ವರ್ಲ್ಡ್ಗೆ. ಮೈಕ್ ಚಂದ್ರು ಯಾಕೆ ಪ್ರಸಿದ್ಧಿ ಅಂದರೆ ಅವನು ಮಾತಾಡೋ ಒಂದು ಗಾಂಭೀರ್ಯ ಕನ್ನಡದ ಕಂಪು. ನೀವು ಮಾತಾಡ್ತಾ ಹೇಳ್ತಾ ಇದ್ವಿ, ಮನೆ ಬಿಟ್ಟು ಬಂದ್ಬಿಟ್ಟೆ ನಾನು, ನಾನು ನನ್ನ ಫ್ರೀ ಬಿಟ್ಬಿಡಿ ಅಂತ ನಿಮ್ಮ ತಂದೆನ ಕೇಳಿದ್ದೆ. ಹೇಗೆ ನಿಮ್ಮ ಜೀವನ ನಡೆದಿದ್ದು, ಎಲ್ಲಿದ್ರಿ, ಹೇಗೆ? ಮೇಡಮ್, ಮನೆ ಬಿಟ್ಟು ಹೋಗಿದ್ದು ಅಂದ್ರು ಮನೆಗೆ ಬರುವೆ ಅಂದ್ರೆ ಅಪ್ಪ ಅಮ್ಮ ಕೇಳ್ತಿರ್ಲಿಲ್ಲ. ಸೊ ಅದು ಜಮಿ ಹೇಗೆ ಕಡೆಗೆ ಅವ್ರಿಗೆ ಏನಾಗೋಯ್ತು ಅಂದ್ರೆ ಹೇಳುವಷ್ಟು ಹೇಳಿದ್ರು. ಯಾವಾಗ ಕೇಳೋ ಪರಿಸ್ಥಿತಿ ಇಲ್ಲ ಅಂದಮೇಲೆ ಹೆಂಗಾರು ಹೋಗ್ಲಿ ಬಿಡಪ್ಪ, ಅವ್ನು ಅಳಾರು ಹೋಗ್ಲಿ, ಏನೋ ಕಣ್ಮುಂದೆ ಇದ್ಕೊಳ್ಳಿ ಅಂತ. ಆದರೆ ಕಣ್ಮುಂದೆ ಇದ್ದಾಗಲೂ ಕೆಲವರು ಹೇಳೋರು, ಏ ನಿಮ್ಮ ಮಗ ಚೆನ್ನಾಗಿ ಅನೌನ್ಸ್ ಮಾಡ್ತಾನೆ ಕಣ್ರಿ, ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಅಂತ. ಅವರು ಸಂತೋಷ ಪಡೋರು, ಆದರೆ ತೋರಿಸ್ಕೋತಾರೆ ಏನು ಜೀವನ ಮೇಲೆ ಹಿಂಗೆ ಆಗೋಯ್ತಲ್ಲ ನನಗೆ ಅಂತ. ಆದರೆ ನನಗೊಂದು ದೃಷ್ಟಿ ಇತ್ತು, ನಾನು ಏನೇ ಮಾಡಲಿ ಒಂದು ಸಾಧನೆ ಮಾಡಬೇಕು. ಅದು ಅಲ್ಲದೆ ಮೈಕ್ನಲ್ಲಿ ಸಾಧನೆ ಮಾಡೋದು ಭಾಳ ಕಷ್ಟ. ನಿಮಗೆ ನೋಡಿ ಮೈಕ್ನಲ್ಲಿ ಸಾಧನೆ ಮಾಡಬೇಕಾದ್ರೆ ಮೊದಲನೇದಾಗಿ ವಾಯ್ಸ್ ಇರಬೇಕು, ಎರಡನೇದು ನನಗೇನು ಹೇಳ್ತೀರಿ ಅನ್ನೋದು ಜನಕ್ಕೆ ಮುಟ್ಟಬೇಕು. ಯಾಕೆಂದ್ರೆ ನೀವು ಎಲ್ಲಿಂದ ನಾವು ಬಂದಿರ್ತೀರಿ, ಬಂದು ನಮ್ಮ ಕೈಯಲ್ಲಿ ಕೆಲಸ ಕೊಡ್ತೀರಿ, ನಾವು ನಿಮ್ಮ ಹತ್ರ ಸಂಬಳ ತೊಗೊಂಡ ಮೇಲೆ ನಿಯತ್ತಿರಬೇಕು. ಆ ನಿಯತ್ತಿದ್ದಾಗ ಕೆಲಸ ನಡೀತದೆ. ಹಿರಣ್ಣಯ್ಯನವರು ಭಾಳ ಖುಷಿಯಾಗೋರು, ಯಾಕೆಂದ್ರೆ ನಾನೇ ಮಾತುಕಾರ. ನನ್ನ ಹತ್ರ ಇರೋ ಬಟ್ ಟಿಕೆಟ್ ಅವ್ರಿಗೇನು ಎಷ್ಟು ಮಾತುಗಾರ ಅಂದರೆ ಇನ್ನೇನು ಮಾತಾಡ್ತಾನೆ ಅಂತ. ನಾವು ಮಾತಾಡ್ತೋ ಶೈಲಿಗಳು ಆ ರೀತಿ ಇತ್ತು, ಜನ ನೋಡಿದ ತಕ್ಷಣ ಇಂಪ್ರೆಸ್ ಆಗೋರು, ಏ ನೋಡ್ಬೇಕಣೆ ಆ ಪ್ರೊಡಕ್ಷನ್ ಇಷ್ಟೊಂದು. ಅದು ನಮಗೆ ಹಿರಣ್ಣಯ್ಯನವ್ರದ್ದು ಆ ಸ್ಪಾಂಟೇನಿಯಸ್ ಮಾತುಗಳು, ಅದು ಅಲ್ಲೇ ಮತ್ತೆ ಅಲ್ಲೇ ಹುಟ್ಟೋದು, ಮಾತಾಗೆ ಬರೋದು. ನೋಡಿ, ಅಖಂಡ ಕರ್ನಾಟಕದ ಮುಖಂಡ ಮಿತ್ರ ಮಂಡಳಿ ಆದ ಮಾಸ್ಟರ್ ಹಿರಣ್ಣಯ್ಯ ಮಿತ್ರ ಮಂಡಳಿ, ಇವರ ಮಾಸ್ಟರ್ ಪೀಸ್ ನಾಟಕ ಲಂಚಾವತಾರ. ಈ ನಾಟಕ ಮೈಸೂರು ನಗರದ ಟೌನ್ ಹಾಲ್ ಮೈಲಾನದಲ್ಲಿ ಮೊಕಂ
ಪ್ರವೇಶ ಚಾಪೆ 8 ಆನೆ, ಕುರ್ಚಿ 2 ರೂಪಾಯಿ, ಸೋಫಾ 5 ರೂಪಾಯಿ. ಮರೆಯದೆ ಭೇಟಿ ಕೊಡಿ. ಖಂಡಿತವಾಗ್ಲೂ ನೀವು ನೋಡ್ತಾ ಇದ್ರೆ ಹೇಳ್ಬೋದು ಚಾಪೆ 8 ಆಣಿ ಅಂದ ತಕ್ಷಣ ಒಂದು ನಿಮಿಷ ಗೊತ್ತಾಗಿಲ್ಲ ಅಂತಂದ್ರೆ ಅದು ಈಗ ನಾವು ಹೇಳ್ತೀವಿ ಗಾಂಧಿ ಕ್ಲಾಸ್, ಗಾಂಧಿ ಕ್ಲಾಸ್ ಚೇರ್ ಅಂತ ಅಂತಂದ್ರೆ ಫಸ್ಟ್ ಕ್ಲಾಸ್ ಅಂತ, ಸೋಫಾ ಅಂತಂದ್ರೆ ಬಾಲ್ಕನಿ ಅಂತ. ಸೊ ಅದನ್ನ ಎಷ್ಟು ಅದು ನೀವು ಹೇಳೋದನ್ನ ಇಮ್ಯಾಜಿನ್ ಮಾಡ್ಕೋಬಹುದು. ಚಾಪೆ ಅಂದ್ರೆ ಈಗ ಕೂರ್ತಾರೆ, ಚೇರ್ ಅಂದ್ರೆ ಹೀಗೆ, ಸೋಫಾ ಅಂದ್ರೆ ಹೀಗೆ. ಸೊ ಅದು ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ. ಈ ಒಂದು ಏನು ಅನೌನ್ಸರ್ ಆಗಿ ನಿಮ್ಮ ಲೈಫ್ ಅನ್ನ ಶುರು ಮಾಡಿದ್ರಿ, ನಾಟಕಗಳು ನಿಮ್ಮನ್ನ ಹುಡುಕ್ತಾ ಬಂತು ಅಂತ ಹೇಳಿದ್ರಿ, ಅವಾಗ ನೀವು ಎಷ್ಟು ವಯಸ್ಸಾಗಿತ್ತು ನಿಮಗೆ? ನನಗೆ ಮೇಡಮ್ ಕಾಲೇಜ್ ಡೇಸ್ ಎಲ್ಲ ಬಿಟ್ಬಿಟ್ಟಿದ್ದೆ, 30-28 ವರ್ಷ ಆಯ್ತು. ಒಂದು ಸೆಟ್ರೇಟ್ ಆಗ್ಬೇಕಾದ್ರೆ ಸೆಟ್ ಆಗ್ಲಿಕ್ಕೆ, ಆಮೇಲೆ ಅತ್ಯಂತವಾಗಿ ಜನಪ್ರಿಯವಾಗಿತ್ತು ಅಂದರೆ ಎಕ್ಸಿಬಿಷನ್ ಪಿಂಡ್ನಲ್ಲಿ ಎಲ್ಲರೂ ಮಾತಾಡೋರು, ನಾನೊಂಥರ ವಿಭಿನ್ನವಾಗಿ ಮಾತನಾಡಬೇಕು. ಆ ಟೈಮಿಗೆ ಬಂದಿದ್ದು ಹೌಸಿ ಹೌಸಿ ಗೇಮ್ ಅಂತ. ಹೌಸಿ ಹೌಸಿ ಗೇಮ್ ಅಂದರೆ ಅದು 1-90 ಇರುತ್ತೆ. ಆ 1-90 ಕಾಯಿನ್ಸ್ನ ಕರಿತೀವಲ್ಲ, ಆ ಕಾಯಿನ್ಸ್ ಕರೆಯುವಾಗ ಒಂದು ಟಿಕೆಟ್ಗೆ 5 ರೂಪಾಯಿ ಇರುತ್ತೆ ನಮ್ಮ ಮುಖ ಬೆಲೆ. ಆ ಕಾಯಿನ್ ಕರೆಯುವಾಗ ಒಟ್ಟಿಗೆ ಬರಲ್ಲ ಕಾಯಿನ್ಸು, 1-90 ಆರ್ಡರ್ಸ್ ಅದು ಡಿಸಾರ್ಡರಲ್ಲಿ ನಂಬರ್ ಹೇಳುವಾಗ, ಆ ನಂಬರ್ ಹೇಳುವಾಗ ಒಂದು ಶೋಗೆ 20,000 ಜನ ಸೇರೋರು ಒಂದು ಶೋಗೆ. ಹಾಗೆ ನಾನು ಯೋಚನೆ ಮಾಡಿದೆ ಏನಾದರೂ ಒಂದು ಕಾಮಿಡಿ ಮಾಡಬೇಕು, ಸುಮ್ಮನೆ ಬಾಯಿ ಬಂದೆ ನಂಬರ್ ಒಂದು ಇದೆಲ್ಲ ಶೋ ಜೋಶ್ ಇರಬೇಕು. ಆವಾಗ ನಾನು ಕೂತ್ಕೊಂಡು ಕೆಲವೆಲ್ಲ ಲಿರಿಕ್ಸ್ ರೈಟ್ ಮಾಡಿಕೊಂಡೆ. ಅದು ಹೇಗೆ ಬರುತ್ತೆ ಅಂದರೆ, ಲೈಫ್ ಈಸ್ ಎ ಜಂಗಲ್, ಇಫ್ ಯು ಆರ್ ಎ ಸಿಂಗಲ್ ಇಟ್ ಈಸ್ ನಂಬರ್ ಒನ್. ಒನ್ನೇ ನಂಬರ್ ಕರಿಬೇಕಾದ್ರೆ ಲೈಫ್ ಈಸ್ ಎ ಜಂಗಲ್ ಇಫ್ ಯು ಆರ್ ಎ ಸಿಂಗಲ್ ನಂಬರ್ ನಂಬರ್ ಒನ್. ಭಸ್ಕರ ಜಿ ಸ್ವಾಮೀಜಿ ಫ್ಯಾಮಿಲಿ ಪ್ಲಾನಿಂಗ್ ನಂಬರ್ 3. ಮುರ್ಗಿ ಚೋರ್ ನಂಬರ್ 4. ಲೇಡೀಸ್ ಫಿಂಗರ್ ನಂಬರ್ 5. ಇಫ್ ಯು ಆರ್ ಇನ್ ಫಿಕ್ಸ್ ಸ್ಟ್ರೈಕ್ ಔಟ್ ನಂಬರ್ 6. ಲಕ್ಕಿ ಫಾರ್ ಆಲ್ ಟು ಲಂಗಡಾ ಗೂಡ ನಂಬರ್ 7. ವೈಟ್ ಆ್ಯಂಡ್ ವೈಟ್ ಇಸ್ ಫುಲ್ ಆಫ್ ಟೈಟ್ 1 and 8. 18 ಬಜ್ಜಿಯ ಬರ ಸರ್ದಾರ್ ಗರ್ಕು ಚಾನ 1 and 2 12. ಬ್ಯಾಡ್ ಲಕ್ ಫಾರ್ ಮೈ ಅಮೆರಿಕನ್ ಪಾಸ್ಪೋರ್ಟ್ ಇಸ್ 1 and 3 13. ವಾಟರ್ ಗೇಟ್ ನಿಕ್ಸನ್ ಆಫ್ ಇಟ್ ಇಸ್ ಅ ಪೊಲಿಟಿಕಲ್ ರೆಕಾರ್ಡ್ 6 and 8 68. ಬಾಟಮ್ ಲೈನ್ 7 and 9. ನಾಟಿ ನಾಟಿ ಲೇಡೀಸ್ ಆರ್ ನಾಟಿ 3 blind 30 30. ಈ ರೀತಿ ಜೋಕ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಮಾಡಿದಾಗ ಆಟೋಮೆಟಿಕ್ಕಾಗಿ ಕಲೆಕ್ಷನ್ ರೈಸ್ ಆಗೋದು. ನಾನು ಮಾತಾಡ್ತಾನೆ ಹೊಡಿಲೇ ಬಿಡಲಿ, ನಾನು ಮಾತು ಕೇಳ್ಬೇಕಂದ್ರೆ ಸರ್ ಅದು ಏನಾಗುತ್ತೆ ಮೇಡಮ್, ಕಾಯಿನ್ಸ್ನ ನಾವು ಹಿಂಗೆ ಎತ್ತುವಾಗ ಡಿಸಾರ್ಡ್ರಲ್ಲಿ ಬರುತ್ತೆ, ಒಂದೇ ಲೈನಲ್ಲಿ ಬರೋದಿಲ್ಲ. ಈಗ 2 and 8 ಬರುತ್ತೆ, ಬರೀ 2 and 8 28 ಅಂತ ಹೇಳೋದಾಗಲ್ಲ, 2 and 8 28. ಮೇಡಮ್ ಯು ಆರ್ ಟೂ ಲೇಟ್ ಫಾರ್ ದಿ ಡೇಟ್, ಇಟ್ ಇಸ್ 2 and 8. ಎಷ್ಟು ಓಕೆ ಸೂಪರ್ ಆಗಿದೆ ಸರ್. ಅವಾಗ ಮೈಕ್ ಚಂದ್ರು ಅನ್ನೋದು ಸಖತ್ ಫೇಮ್ ಆಯ್ತು, ಫೇಮಸ್ ಆಗುತ್ತೆ. ಓಕೆ, ಅವಾಗ ಮನೇಲಿ ರಿಯಾಕ್ಷನ್ ಹೇಗಿತ್ತು? ಮನೇಲೆ ಸ್ವಲ್ಪ ದುಡ್ಡು ಕೊಡುವೆ, ಅದನ್ನು ಹೈಡ್ ಮಾಡಬಾರ್ದಲ್ಲ ಅಂದ್ಬಿಟ್ಟು ಸ್ವಲ್ಪ ಸಂಪಾದನೆ ಮಾಡಿ ಕೊಡುವೆ. ಬಟ್ ನಮ್ಗೆ ಒಂದು ಆಯಿತು, ಇವನ್ನೆಲ್ಲೋದ್ರೂ ಬದುಕ್ತಾನೆ, ಅಪ್ಪನ ಕಾನ್ಫಿಡೆಂಟ್ ಬಂತು, ಎಲ್ಲೋದ್ರೂ ಬದುಕ್ತಾನೆ. ಅದರ ಜೊತೆಗೆ ಇನ್ನೊಂದು ಕೇಳಲೇಬೇಕು, ಈಗ ನಾವು ಜೊತೆಲಿ ಹೋಗಬೇಕಾದ್ರೆ ಒಂದು ಕಾಂಪಿಟೇಟರ್ ಅನ್ನೋದು ಬಂದೇ ಬರುತ್ತೆ, ನಿಮಗೆ ಎಲ್ಲಾದರೂ ಆ ಹೊಡೆತ ಬಿತ್ತ ಕಾಂಪಿಟೇಟರ್? ಅದರಲ್ಲೂ ಸ್ಪೆಷಲಿ ಈ ಏನೊಂದು ಫೀಲ್ಡ್ ಈಗ ನಾವು ನೋಡ್ತಾ ಇದ್ವಿ, ಈಗಿನ ಫೀಲ್ಡ್ ಬೇರೆ ತರ ಇದೆ ಬಿಡಿ, ಆಗಿನ ಕಾಲದಲ್ಲಿ ಅನೌನ್ಸರ್ ಆಗೋದೇ ಒಂದು ದೊಡ್ಡ ವಿಷಯ ಆಗಿದೆ. ಅಂತದ್ರಲ್ಲಿ ಒಂದ್ ಮತ್ತೊಬ್ಬರು ಬಂದೇ ಬರ್ತಾರೆ, ಒಬ್ರು ಶುರು ಆಯ್ತು ಅಂದ್ರೆ ಮತ್ತೊಬ್ಬನ ಕಡೆ ಇನ್ನೊಂದ್ ಕಡೆ ಶುರು ಆಗುತ್ತೆ. ಅವಾಗ ಎಲ್ಲಾದ್ರೂ ನಿಮ್ಗೆ ಒಂದ್ ಕಡೆ ಪೆಟ್ಟು ಬಿತ್ತು ಅಂತ ಏನಾದ್ರು ಅನ್ಸುತ್ತ, ಯಾರು ಇದ್ರ ಹೋಗ್ಲಿ? ಇಲ್ಲ, ಒಬ್ಬ ಸುಬ್ರಹ್ಮಣ್ಯ ಅಂತ ಇದ್ದ ಆ ಕಾಲಕ್ಕೆ, ಮತ್ತೆ ಆ ಕಾಲಕ್ಕೆ ಅನೌನ್ಸ್ ಮಾಡೋದು ಅಂತಾನೆ ಮೈಕ್ನೋನು ಅಂತರ ಒಂಥರ ಲೋ ಬೆಲ್ಟ್. ಅವನು ಸ್ವಲ್ಪ ದಿನ ಮಾಡಿದ ಮೈಸೂರಿನ ಬಿಟ್ಬಿಟ್ಟ. ನನಗೆ ಅವತ್ತಿಂದಲೇ ನಾನು ಭಾಳ ಹುಷಾರಾದೆ, ಒಂದು ಮೈಕ್ನಲ್ಲಿ ಒಂದು ಕಾರ್ಯಕ್ರಮದ ಪ್ರಚಾರ ಇಲ್ಲವೇ ನಿರೂಪಣೆ ಆದರೆ ನಾನು ಡಮ್ಮಿ ಆಗಿಬಿಡ್ತೇನೆ. ಎಲ್ಲನೂ ಕಲ್ತ್ಕೋಬೇಕು, ಸಿನಿಮಾ ಫಂಕ್ಷನ್ಸ್ಗಳು ಹೇಗೆ ಮಾಡಬೇಕು, ನಾಟಕದ ಯಾವ ರೀತಿ ಮಾಡಬೇಕು, ರಾಜಕಾರಣಿಗಳು ವೈಭವೀಕರಣ ಯಾವ ರೀತಿ ಮಾಡಬೇಕು,
ಎಲೆಕ್ಷನಲ್ಲಿ ಅವ್ರ ರೀತಿ ಮಾತಾಡೋದು ಡಿಫ್ರೆಂಟ್ ಆದೆ ನಾನು. ಇವತ್ತು ನೋಡಿ ಮೈಸೂರು ನಗರದ ವ್ಯಾಪ್ತಿಯಲ್ಲಿ 68 ವಾರ್ಡ್ ಇದೆ. ಚುನಾವಣೆಗೆ ಬಂದರೆ ಎಲ್ಲ ಪಕ್ಷಕ್ಕೂ ನಂದು ಒಂದೇ ಧ್ವನಿ ಇರುತ್ತೆ. ಇದೊಂದು ವಿಶೇಷ. ಹೌದು, ಮನೆಯಲ್ಲಿ ಕೂತು ಆಟೋ ಬರ್ತಾ ಇದೆ ನಮ್ಮ ಏರಿಯಾಗೆ ಅಂತಾದ್ರೆ ನಿಮ್ಮ ಇದನ್ನ ನಾನು ಕೇಳಲೇಬೇಕು. ಯಾಕಂದ್ರೆ ನಾನು ಸರ್ನ ಮೀಟ್ ಮಾಡಿದಾಗ ವೀಕ್ಷಕರೇ ಅವರು ಹೇಳ್ತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ವಾಯ್ಸ್ ಅಲ್ಲಿ ಹೇಗೆ ಅವರು ಒಂದು ನಿರೂಪಣೆ ಮಾಡ್ತಿದ್ರು ಇದನ್ನೆಲ್ಲ. ಖಂಡಿತವಾಗ್ಲೂ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಚಂದ್ರು ಅವ್ರ ಹತ್ರ ಖಂಡಿತವಾಗ್ಲೂ ಮಾತಾಡಿಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಸಾಧಕರ ಹೆಜ್ಜೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ಸಾಧಕರ ಹೆಜ್ಜೆ ಸಾಧಕರ ಹೆಜ್ಜೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಇದ್ದಾರೆ ಎನ್ ಚಂದ್ರಶೇಖರ್ ಅವರು. ಅವರನ್ನ ಮೈಕ್ ಚಂದ್ರು ಅಂತಾನೆ ಎಲ್ಲರೂ ಪ್ರೀತಿಯಿಂದ ಕರೀತಾರೆ, ಅವರು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸರ್, ಈಗ ಒಂದು ರೆಕಗ್ನೈಸೇಷನ್ ಆಯಿತು ಅಂತಂದ್ರೆ, ಒಂದು ಫೇಮಸ್ ಆಯಿತು ಅಂತಂದ್ರೆ, ಸ್ಪೆಷಲಿ ಈ ಅನೌನ್ಸಿಂಗ್ ಫೀಲ್ಡ್ ಅಲ್ಲಿ, ಆಂಕರಿಂಗ್ ಫೀಲ್ಡ್ ಅಲ್ಲಿ ಅಂತಂದ್ರೆ, ಅದರಲ್ಲೂ ನಾಟಕದಲ್ಲಿ ಇದ್ದವರಿಗೆ ಸಿನಿಮಾ ಸೆಳೆತ ಸಿಕ್ಕಾಪಟ್ಟೆ ಇರುತ್ತೆ. ಸೊ ನಿಮಗೆ ಸಿನಿಮಾ ಸೆಳೆತ ಯಾವ್ದಾದ್ರು ಇತ್ತ? ಸಿನಿಮಾ ಸೆಳೆತ ಅಂತ ಮೇಡಮ್, ನಾನು ಸಾಮಾನ್ಯವಾಗಿ ಹಾಗೆ ಅಂತಂದರೆ ಮುಖ ತೋರಿಸಿ ಅವಲಕ್ಷಣ ಅನ್ಸ್ಕೋಬಾರ್ದು. ಕನ್ನಡದಲ್ಲಿ ಒಂದು ಮಾತಿದೆ, ನನಗೆ ಆ ಕಾಲದಲ್ಲಿ ನನ್ನ ಸಂಪರ್ಕಗಳು, ಅದು ರಾಜ್ಕುಮಾರ್ ಅವರು ಇರ್ಬೋದು, ಉದಯ್ ಕುಮಾರ್ ಇರ್ಬೋದು, ಕಲ್ಯಾಣ್ ಕುಮಾರ್ ಇರ್ಬೋದು, ಅವಾಗ ರಾಜ್ಕುಮಾರ್ ಅವರು ನಾಟಕ ಮಾಡ್ತಾ ಇರಲಿಲ್ಲ. ಉದಯ್ ಕುಮಾರು ಕಲ್ಯಾಣ್ ಕುಮಾರ್ ಅವರು ನಾಟಕದ ಕಂಪ್ನಿಗಳಿಗೆ ಬಂದು ನಾಟಕ ಪಾರ್ಟ್ ಮಾಡೋರು. ರಾಮು ನಿನ್ನ ತಮ್ಮ, ಉದಯ್ ಕುಮಾರ್ ಮದುವೆ ಮಾರ್ಕೆಟು, ರಾಜ್ಕುಮಾರ್ ಅವರು ಒಂದೇ ನಾಟಕ ಮಾಡಿದ್ದು ಚಾಮರಾಜನಗರದಲ್ಲಿ ಎಚ್ ಎಮ್ ನಾಯಕ. ಆ ಸಂದರ್ಭಕ್ಕೆ ಚಾಮರಾಜನಗರದಲ್ಲಿ ಜಟ್ಕ ಗಾಡಿಯಲ್ಲಿ ಅನೌನ್ಸ್ ಮಾಡಿದ್ವು ನಾನು. ಕಾಂಟ್ರಾಕ್ಟ್ರಿಗೆ ಕರ್ಕೊಂಡೋಗಿತ್ತು. ಸಂಭಾವನೆ ಕಮ್ಮಿ ಬಿಡಿ, ಬಟ್ ನಮಗೊಂದು ಏನೋ ಶೋಕಿ ಇತ್ತು ಅಂದರೆ, ಒಬ್ಬಳೆ ಅವ್ರ ಕಂಪ್ನಿನ ದೊಡ್ಡ ಕಂಪ್ನಿಯಲ್ಲಿ ಯಾರು ಕೇಳೋದು ರಾಜ್ಕುಮಾರ್ ಕಂಪ್ನಿಯಲ್ಲಿ ಕಂಪ್ನಿ ಅಂತ ವೆಯ್ಟು ಗುಡ್ ವಿಲ್ಲದು. ಹಾಗಾಗಿ ನಾನು ಬಂದವನು. ನೀವು ಹೇಳ್ತಾ ಇದ್ರಿ, ನನಗೂ ನಗು, ಒಬ್ಬ ಮನುಷ್ಯನಿಗೆ ಅದೃಷ್ಟ ಅನ್ನೋದು ತಾನಾಗೆ ಹುಡ್ಕೊಂಬರೋದಿಲ್ಲ, ಬಂದಾಗ ಅದನ್ನು ಉಪಯೋಗಿಸ್ಕೊಬೋದು. ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾನು ಹೇಗೆ ಬದುಕಿದೆ ಅನ್ನೋದು ಮುಖ್ಯ. ಹಾಗಾಗಿ ನನಗೆ ಮೈಸೂರು ದಸರಾ ಎಕ್ಸಿಬಿಷನ್ ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರದ್ದು ಒಂದು ಕಾರ್ಯಕ್ರಮ ಫಿಕ್ಸ್ ಆಗುತ್ತೆ. ಅದು ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಕಾರ್ಯಕ್ರಮ ಪೊಲೀಸ್ ಬೆನವಲೆಂಟ್ ಫಂಡ್ ಬಿಟ್ಟರೆ ದಸರಾ ಎಕ್ಸಿಬಿಷನ್ಗೆ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮ ಕೊಡ್ತಾರೆ. ರಾಜ್ಕುಮಾರ್ ಆ ಸಂದರ್ಭದಲ್ಲಿ ಭಾಳ ದೊಡ್ಡ ಹೆಸರು, ದೊಡ್ಡ ಪ್ರತಿಭೆ, ಕನ್ನಡದ ದೈತ್ಯ ಪ್ರತಿಭೆ ರಾಜ್ಕುಮಾರ್ ಅವರು. ಆ ಸಂದರ್ಭದಲ್ಲಿ ಭಗವಾನ್ ಸಾರ್ ಇರ್ತಾರೆ, ದೊರೆ ಭಗವಾನ್ ಅವರು, ಶ್ರೇಷ್ಠ ನಿರ್ದೇಶಕ, ಅವರು ಅವ್ರ ಕಾರ್ಯಕ್ರಮನ ನಿರೂಪಣೆ ಮಾಡ್ತಾ ಇದ್ದಾರೆ. ದಸರಾ ಎಕ್ಸಿಬಿಷನ್ ಸಂದರ್ಭದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಅವರಿಗೆ ಫ್ಲೈಟ್ ಮಿಸ್ ಆಗ್ಬಿಡುತ್ತೆ. ಮಿಸ್ ಆಗಿರೋದು ಖಂಡಿತ ನನಗೆ ಪ್ಲಸ್ ಆಯ್ತು. ಆಗ ಪಾರ್ವತಮ್ಮ ಅವರು ಕೂತ್ಕೊಂಡು ಮಾತಾಡ್ತಾ, ಏನಪ್ಪ ಇನ್ನೂ ಬರಲಿಲ್ವಲ್ಲ, ಆರು ಮುಕ್ಕಾಲು, ಜನ ಬೊಬ್ಬೆ ಹಾಕೋಕೆ ಶುರು ಮಾಡ್ತಾರೆ, ಗಲಾಟೆ ಶುರು ಮಾಡಿಸಿ ಶುರು ಮಾಡಿ, ಅಣ್ಣ ಅವ್ರು ನೋಡಬೇಕು ಅಂತ. ಆಗ ರಾಜ್ಕುಮಾರ್ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಸಹೋದರ ಅಂತ ಎಸ್ ಎಚ್ ಶ್ರೀನಿವಾಸ್ ಅಂತ ಪ್ರೊಡ್ಯೂಸರ್, ಎಸ್ ಎಚ್ ಚಿನ್ನೇಗೌಡ, ಗೋವಿಂದರಾಜ್ ಅವರು ನಮ್ಮ ವಾಯ್ಸ್ಗಳೆಲ್ಲ ಕೇಳ್ತಾ ಇದ್ರು. ಮೈಸೂರು ದಸರಾಗ ಬಂದಾಗ ಚೆನ್ನಾಗಿ ಮಾತಾಡ್ತಾನೆ ಕಣೆ ಅವನು ಅಂತ ಹೇಳ್ತಾರೆ. ಆವಾಗ ಪಾರ್ವತಮ್ಮ ಅವ್ರು ಹೇಳ್ತಾರೆ, ಇಲ್ಲೊಬ್ಬ ಇದ್ದಾನೆ ಮೈಕ್ ಚಂದ್ರು ಅಂತ, ಅವನಿಗೆಲ್ಲ ಸ್ವಲ್ಪ ಬಿಗಿನಿಂಗ್ ಮಾಡಿಸಿರೋಣ. ಇಲ್ಲಪ್ಪ ದೊಡ್ಡ ಕಾರ್ಯಕ್ರಮ, ಯಾಕಂದರೆ ಸ್ಟಾರ್ಗಳು ನನಗೆ ಮನಸ್ಸಲ್ಲಿ ಎಲ್ಲಿಲ್ಲ ಅಂದ್ಬಿಡ್ತಾರೋ. ಆದರೆ ಒಂದಿತ್ತು, ಈ ಅನೌನ್ಸ್ಮೆಂಟ್ನ ಚಿಂದಿ ಮಾಡಕ್ ಬಿಡ್ತೀರಿ ಅನ್ನೋದು ಮನಸ್ಸಲ್ಲಿ ಕಾಯ್ತಾ ಇದ್ದೆ. ಆಗ ನನಗೆ ಅವಕಾಶ ಕೊಡ್ತಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ಕರೆದು, ಚಂದ್ರು ಮಾತು
ನಿಗಾ ಇರಬೇಕು, ಮಾತು ಜನ ತಗೊಳ್ಳೋ ರೀತಿ ಇರಬೇಕು. ಅಮ್ಮ ನಾನು ಮಾತಾಡ್ತೀನಮ್ಮ, ಸಾಧ್ಯವಾದಷ್ಟು ಮಾತಾಡ್ತೀನಿ. ಬಹುಶಃ ಇಡೀ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಂಟ್ರಡಕ್ಟ್ರಿ ಮಾಡಿದವನು ಯಾರು ಇದ್ದರೆ ಅದು ಸಿನಿಮಾ ಲೈನಲ್ಲೇ ನಾನೊಬ್ಬನೇ. ಓಕೆ, ನಾನೊಬ್ಬನೇ. ಕಲೆಗೆ ಬೆಲೆ, ಮನೆಗೆ ಒಲೆ, ಮನುಷ್ಯನಿಗೆ ತಲೆ. ಕಲೆ ಎಂಬ ಬೆಲೆಗೆ ತಲೆ ತೂಗಿ ಆಗಮಿಸಿದ ಕನ್ನಡ ಕಲಾಭಿಮಾನಿಗಳಿಗೆ ಕೈಮುಗಿದು ಸ್ವಾಗತಿಸಿದೆ ಕರ್ನಾಟಕ ದಸರಾ ವಸ್ತು ಪ್ರದರ್ಶನ. ಇಂದು ಅತಿ ವಿಶೇಷವಾದ ಕಾರ್ಯಕ್ರಮ ಈ ಸಂಜೆ ನಿಮಗಾಗಿ ಪ್ರಸ್ತುತಪಡಿಸಲಿದ್ದೇವೆ. ಬೇಡರ ಕಣ್ಣಪ್ಪ ಚಲನಚಿತ್ರರಂಗದಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಸಂಪತ್ತಿಗೆ ಸವಾಲು ಚಲನಚಿತ್ರದಲ್ಲಿ ಹಿನ್ನೆಲೆ ಗಾಯನಕ್ಕೆ ಸವಾಲಿಸಿದು ಅಖಂಡ ಕರ್ನಾಟಕವನ್ನು ಅನುರಾಗ್ಯವಾಗಿ ಅರಳಿಸಿ ತನ್ನ ಗುರಿಯನ್ನು ಸಮೀಪಿಸಿ ಒಂದು ಮುತ್ತಿನ ಕಥೆಯಲ್ಲಿ ವೈಶಿಷ್ಟ್ಯ ಪಾತ್ರವನ್ನು ಅಭಿನಯಿಸಿ ಓದಿದ್ದು ಅಲ್ಪವಾದರೂ ಪಡೆದಿದ್ದು ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪ್ರಶಸ್ತಿ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಪ್ರಮುಖವಾಗಿ ವಿಮರ್ಶಿಸುತ್ತ ಈ ರಾಷ್ಟ್ರದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಾಯಭಾರಿಗಳು ಡಾಕ್ಟರ್ ರಾಜ್ಕುಮಾರ್, ವರನಟ, ನಟ ಸಾರ್ವಭೌಮ, ಕನ್ನಡ ಕಂಠೀರವ, ರಸಿಕರ ರಾಜ, ಗಾನ ಗಂಧರ್ವ, ಇಷ್ಟೇ ಸಾಕೆ ಎಂದು ಮುಂದೆ ಅವರ ಧ್ವನಿಯನ್ನು ಕೇಳಿದ್ದೇಕೆ. ಹಾಗಿದ್ದರೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರೊಮ್ಮೆಗೆ ಮಂತ್ರಾಲಯಕ್ಕೆ ಕರೆದೊಯ್ಯುತ್ತಿದ್ದೇವೆ. ಮೊದಲನೇ ಗೀತೆ ಭಕ್ತಿಗೀತೆಗಳ ಸಿಂಚನದಲ್ಲಿ ಹರಿದು ಬರಲಿದೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಎಂ ಉಪೇಂದ್ರ ಕುಮಾರ್, ಡಾಕ್ಟರ್ ರಾಜ್ ಬೇರಿಕೆ. ಅವರು ಅವಾಗ ನಮ್ಮನ್ನು ರಾಜ್ಕುಮಾರು ಹೇಗೆ ನೋಡ್ತಾ ಇದ್ರು, ಏನಪ್ಪ ಏನ್ರಿ ಅದೇನು ತಲೆಯಲ್ಲಿ ಏನ್ಕೊಂಡಿದೆ, ಅಪ್ಪ ನಿಮ್ಮ ರಾಜ್ಕುಮಾರ ಇದ್ದೇ ಇರ್ತಾನೆ, ಮೊದಲು ನಿಮ್ಮ ಮೈಕ್ ಚಂದ್ರಿಗೆ ಒಂದು ಚಪ್ಪಾಳಿ ಹೊಡಿ. ಇದಕ್ಕಿಂತ ಒಂದು ದೊಡ್ಡ ಪ್ರಶಸ್ತಿ ಇಲ್ಲ ಅಂತ ನೋಡಿ, ಅಷ್ಟೊಂದು ಅವಕಾಶಗಳು ನನಗೆ ಬಂತು. ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಇರ್ಬೋದು, ಶಂಕರ್ನೂ ಆಗಿರ್ಬೋದು, ಅನಂತ್ ನಂಗೆ ನನ್ನ ಸಿನಿಮಾ ನೆಂಟು ಯಾವಾಗ ಬಂತು ಅವಾಗ ಈ ರೀತಿ ಆ್ಯಂಕರಿಂಗ್ಗೆ ಯಾರು ಸಿಗ್ತಾರೆ, ಮಾತು ಸ್ಫುಟವಾಗಿರ್ಬೇಕಾಯ್ತು, ಕನ್ನಡ ರೀಚ್ ಆಗಬೇಕಾಯ್ತು. ಆ ರೀಚಿಂಗಲ್ಲೇ ನಮಗೆ ಆ ವಾಯ್ಸಲ್ಲಿ ತೊಗೊಂಡೋಗ ಅದಾದ್ಮೇಲೆ ನಾ ಹಿಂತಿರುಗಿದ್ದು ನೋಡಿದ್ದೇ ಇಲ್ಲ, ನೋಡಲಿಲ್ಲ ನಾನು ಅವ್ರದ್ದು ಎಲ್ಲಿ ಕಾರ್ಯಕ್ರಮ, ಬಾಂಬೆ, ಡೆಲ್ಲಿ, ಕರ್ನಾಟಕದಲ್ಲಿ ಯಾವ ಮೂಲೆ ಮೂಲೆ ಕಾರ್ಯಕ್ರಮ ಅಂದ್ರೆ ಅವ್ರ ಜೊತೆ ಹೊಟ್ಟುಬಿಡುವೆ, ಪರ್ಮನೆಂಟ್ ಆಗ್ಬಿಟ್ಟೆ ಕ್ಯಾಂಪ್ಗೆ. ಸೂಪರ್. ಇದೆಲ್ಲ ಆದ್ಮೇಲೆ ನೀವು ಸಿನಿಮಾ ಕಡೆಗೆ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂದ್ರೆ ಅವರು ಹೇಳೋರು, ವಿಷ್ಣುವರ್ಧನ್ ಆಗಲಿ, ಡಾಕ್ಟರ್ ರಾಜ್ಕುಮಾರ್ ಅಲ್ಲಿ ಒಂದು ಪಾರ್ಟ್ ಮಾಡ್ರಿ, ಎಷ್ಟು ಚೆನ್ನಾಗಿ ಮಾತಾಡ್ತೀರ, ಕ್ಯಾಮ್ರಾ ಮುಂದೆ ಎದುರು ಬಿಡವೆ. ಪ್ರಯತ್ನ ಕೊಟ್ಟಿದ್ರೆ ಹಾಗಿದ್ರೆ ಕೊಟ್ಟೆ ಗುರಿಯನ್ನು ಒಂದು ಸಿನಿಮಾದಲ್ಲಿ ಕೊಟ್ಟೆ ಗುರಿ. ಅದಕ್ಕೆ ರಿಸೆಪ್ಷನಿಸ್ಟು ಪಾರ್ಟು ಅವ್ರು ಹುಡ್ಕೊಂಬರೋದು, ನಮ್ಮ ದುರಾದೃಷ್ಟಕ್ಕೆ ಅಣ್ಣವರೇ ಅದು ಬರೋದು. ಓಕೆ, ಮಿಸ್ಟರ್ ರಾಮನ್ ಈಸ್ ಸ್ಟೇಯಿಂಗ್ ಹಿಯರ್. ಓಕೆ, ನನ್ನ ಡೈಲಾಗು ಎಸ್ ಸರ್ ಅಂತ. ಓಕೆ, ನಿಮಗೆ ಹೌದು ಎಸ್ ಸರ್ಗೂ ಭಾರಿ ನೆಂಟು. ಎಸ್ ಸರ್ ಅನ್ನೋದು, ಎಸ್ ಸರ್ ಅನ್ನೋದಕ್ಕೆ 12 ಟೇಕ್ ಆಗೋಯ್ತು. ಓಕೆ, ಅವತ್ತು ಅಡಿ ಅಡಿ ಉದ್ದ ಫಿಲಿಮ್ ರೀಲು ಹಿಂಗೆ ಅಂದ್ಬಿಟ್ರು. ಕಡೆಗೆ ಡೈರೆಕ್ಟ್ ಹೇಳೋರು, ನೋಡಿ ಅಂತ ನಮ್ಮ ಕಂಪ್ನಿ ಬಣ್ಣ ನಾನೇ ಹಾಕ್ಸಿದ್ದೀನಿ, ಅದು ಕೋಟ್ ಬೇರೆ ಹಾಕ್ಬಿಟ್ಟಿದ್ದಾರೆ ಆ ಶೆಕೆಗೆ ಮೇಕಪ್ಗೆ. ಅಂದರೆ ನಾನು ಬಾಲ್ಡ್ ಇರಲಿಲ್ಲ ಆಗ, ಸ್ವಲ್ಪ ಕೂದಲೆಲ್ಲ ಚೆನ್ನಾಗಿತ್ತು. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಡೈಲಾಗ್ ಟೇಕ್ ಓವರ್ ಮಾಡೋಣ, ಲಿಪ್ ಮೂಮೆಂಟ್ ಕೊಡಪ್ಪ, ಅವಾಗ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋಣ. ಓಕೆ, ಸಿನಿಮಾದಲ್ಲಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಬೇಕಾದಷ್ಟು ಅವಕಾಶ ಕಳೀತು. ನಿಮಗೆ ಆ್ಯಂಕರಿಂಗು ಅದೊಂದು ಹುಚ್ಚಿತ್ತು, ಹುಚ್ಚಿತ್ತು ನೋಡಿ. ನಾನು ಈ ಜಂಪಿಂಗ್ ಯಾವಾಗ ತೊಗೊಂಡೆ ಅಂತಂದರೆ ಇದೊಂದೊಳಗೆ ನಾನು ಸ್ಪೆಷಲ್ ಆಗಲಿಲ್ಲ, ಬೇರೆ ಬೇರೆ ಕ್ರೀಡಾ ಚಟುವಟಿಕೆಗಳನ್ನು ತೊಡಗಿಸ್ಕೊಳಕ್ಕೆ ಶುರು ಮಾಡಿದೆ. ಅವತ್ತು ಮೈಸೂರು ನಗರದಲ್ಲಿ ಕುಸ್ತಿ, ಇವತ್ತು ಅಷ್ಟೇ ನಾಡು ಕುಸ್ತಿ ಅಂದರೆ ಭಾಳ ಫೇಮಸ್ಸು. ಕುಸ್ತಿಗೆ ಅನೌನ್ಸರ್ ಇರಲಿಲ್ಲ ಆಗ, ಒಬ್ಬರೇ ಒಬ್ಬರಿದ್ದು ಪುಟ್ಸಾಮಣ್ಣ ಅಂತ. ಅವ್ರಿಗೆ ಅವ್ರ ಹತ್ರ ನಾನು ಟ್ರೈನಿಂಗ್ ತೊಗೊಂಡೆ, ಕುಸ್ತಿ ಹ್ಯಾಂಗ್ ಮಾಡೋದು, ಕುಸ್ತಿ ಪೈಲ್ವಾನ್ರು ಹ್ಯಾಂಗ್ ಬರ್ತಾರೆ, ಭಾಷೆ ವಿಭಿನ್ನ. ಮತ್ತು ಅವತ್ತು ನಾನು ಲ್ಯಾಂಗ್ವೇಜ್ ಕಂಟ್ರೋಲ್ ಮಾಡಿಕೊಂಡೆ, ಹೇಗೆ ಮಾತಾಡಿದ್ರೆ ನಮಗೇನಂತಂದರೆ ಕುಸ್ತಿಗೆ ಸೇರೋ ಜನ ಆಕರ್ಷವಾಗಿ ಕೂಗಬೇಕು. ಕುಸ್ತಿನೇ ಒಂಥರ ಕೂಗೋ ಶೋಕಿಯರು, ಅವ ಯಾವಾಗ ಕೂಗ್ತಾರೆ ಜನಕ್ಕೆ ಕಲೆಕ್ಷನ್ ಚೆನ್ನಾಗುತ್ತೆ, ಕಂಟ್ರಾಕ್ಟ್ರು ಬದುಕೊಂಬಿಡ್ತಾನೆ. ಕಂಟ್ರಾಕ್ಟ್ರು ಬದುಕಿದ್ರೆ ನಾವು ಮಾತಾಡೋ ಖುಷಿಗೆ 2 ರೂಪಾಯಿ ಜಾಸ್ತಿ ಕೊಡೋ, ನೋಡಿ ಅದು ಹೇಗೆ ಬರುತ್ತೆ ಅಂತ. ಮೈಸೂರು ನಗರದ ದೊಡ್ಡ ಕೆರೆಯ ಶ್ರೀ ಎಸ್ ಚೆನ್ನಯ್ಯನವರ ಕುಸ್ತಿ ಕ್ರೀಡಾಗಾರದಲ್ಲಿ ನಿಮ್ಮಗಳ ಚರ್ಚೆಯ ಪ್ರಸಿದ್ಧ ಪೈಲ್ವಾನ್ರುಗಳ ಮಲ್ಲಯುದ್ಧ
ಮೈಸೂರು ನಗರದ ಎಸ್ ಚೆನ್ನಯ್ಯನವರ ಕುಸ್ತಿ ಅಕಾಡದಲ್ಲಿ. ಇದು ವರ್ಷನ್ ಕನ್ನಡ, ಹಿಂದಿ ಉರ್ದು ವರ್ಷನ್ ಆ ಸಂಖ್ಯೆಯಲ್ಲಿರೋ ಜನಕ್ಕೆ ತಲುಪಬೇಕು. ಅದಕ್ಕೆ ಉರ್ದು ರಫ್ ವಾಯ್ಸ್ 20 ತಾರೀಖು ಆಯ್ತುವರೆಗೆ ದೋ ಫೇರ್ ಬಡಾ ತಲಾ ಶ್ರೀ ಎಸ್ ಚೆನ್ನಯ್ಯಕ್ಕೆ ನಾಯಿ ಅಕಾಡಾಮ್ ದಸ್ ಜೋಡಪ್ಪನೇ ಪ್ಯಾರೇ ಮಶೂರ್ ಪೈಲವನಕ್ಕೆ ಅಜೀಜ್ ಮುಷಾನ್ ಜಂಗಲ್ ಏನ್ ನಂಜನ್ ಹುಡುಗಿ ಮಶೂರ್ ಪೈಲ್ವಾನ್ ರಿಯಾಸ್ ಇಸ್ ಕಾ ಮುಕಾಬಲಾ ಟೈಗರ್ ಅಬ್ದುಲ್ಲಾ ದೋನೋ ನಿಕಾಲಿ ಕುಸ್ತಿ ಬಡಾ ತಲಾ ಶ್ರೀ ಎಸ್ ಚೆನ್ನಯ್ಯಕ್ಕೆ ನಾಯಿ ಅಕಾಡಾಮ್ ಆ ಕ್ಯಾ ಬೋಲ್ ರೇನು ಕ್ಯಾ ಬಾತ್ ಕರ ಅವ ಕುಸ್ತಿಯವರು ನಿಂತ್ಕೊಳ್ಳೋರು ಪೈಲ್ವಾನ್ಗಳು ಆ ಕುಸ್ತಿಯವರು ಹೊಡೆದವರು ನಮಗೆ 1 ರೂಪಾಯಿ ಟಾಣಿ ಕೊಡ ಮೇರ ನಾಮ ಅವ್ರಿಗೆ ಬರ್ಬೋದು ಅದೊಂಥರ ಶೋಕೆ. ಹೀಗೆ ಕಲ್ತ ಮೇಲೆ ಭಾಷೆಗಳನ್ನು ನಾನು ತೊಗೊಂಡು ಹೋದೆ. ಬೆಂಗಳೂರಿನಲ್ಲಿ ಏನಾಯ್ತು ಅಂದರೆ ಒಂದು ಸಲ ಆ ಕಾಲಕ್ಕೆ ಭಾಳ ಸೂಪರ್ ಸ್ಟಾರ್ ಎಮ್ ಜಿ ರಾಮಚಂದ್ರನ್ ಅವರು ಒಂದು ಅಧ್ಯಕ್ಷತೆ ವಹಿಸ್ತಾರೆ ಕಾರ್ಯಕ್ರಮಕ್ಕೆ. ಲತಾ ಅನ್ನೋರೊಬ್ಬರು ಸಿನಿಮಾ ಹೀರೋಯಿನ್, ಅವ್ರದ್ದು ಡ್ಯಾನ್ಸ್ ಇರುತ್ತೆ. ನನ್ನನ್ನು ಇಲ್ಲಿಂದ ಬುಕ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಸರ್ ನೀವು ತಮಿಳಲ್ಲಿ ಪೇಸ್ನು, ನಮಗೂ ತಮಿಳು ಅಷ್ಟು ಬರ್ತಿರಲಿಲ್ಲ, ಧೈರ್ಯ ಮಾಡಬೇಕು ಮಾಡ್ತೀನಿ. ನಾನು ಮಾಮೂಲಿ ಕನ್ನಡದಲ್ಲಿ ಹೇಳಿದೆ, ಎಮ್ ಜಿ ಆರ್ ಅವರು ಈ ರೀತಿ ಬರ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಈಗ ಕಾರ್ಯಕ್ರಮ ಲತಾರವರ ನೃತ್ಯ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ, ದಯವಿಟ್ಟು ಸಾಕಾಸೆ. ಕರ್ಕೊಂಡು ಹೋಗಿದ್ದವನು ಏನಂದ ನನಗೆ, ಏನಂಗ ಸರ್ ಟೈಮಲ್ಲೇ ಪೇಸಿಟ್ಟೆ ಏನು ಸೊನ್ನಿಟ್ಟೆ ಕನ್ನಡದಲ್ಲೇ ಪೇಸಿದ್ರೆ ಎಪ್ಪಡಿ ಆಗೋದು ಸರ್, ಅದು ಕೂಟ ಎಪ್ಪಡಿ ಇರ್ಕಳ್ದಂಗ ಅಂತ. ನನ್ನ ಉದ್ದೇಶ ಏನಿತ್ತಂದರೆ ತಮಿಳು ಸ್ವಲ್ಪ ಸ್ವಲ್ಪ ಕಲ್ತಿದ್ದೆ, ಎಷ್ಟು ಬೇಕೋ ಜೀವನಕ್ಕೆ ಎಷ್ಟೋ ಅಷ್ಟು ಕಲ್ತ್ಕೊಂಡಿದ್ದೀನಿ. ನಾನಂದೆ ಇದು ಮೆಜೆಸ್ಟಿಕ್ಕು ಬ್ಯಾಂಗ್ಳೂರು, ಕನ್ನಡದ ರಾಜಧಾನಿ ಬೆಂಗಳೂರು, ಅಲ್ಲಿ ತಮಿಳಲ್ಲಿ ಮಾತಾಡಬಾರ್ದು ಅಂತಲ್ಲ. ಆವಾಗಲೇ ನಾನು ಅವ್ನು ಫಸ್ಟ್ ಡೈಲಾಗ್ಲಿ ಭಾಷೆ 100 ಭಾವ 1 ನಾವು ಭಾರತೀಯ ಉಕಾರ ದಯಸೇಚಿ ಉಕಾರ ಬೇಸರಿಯಪ್ಪ ಅಂದ ಆಚೆ ಬಿಡಿ ಸರ್ ಅಂತ. ಅವರು ಎಮ್ ಜಿ ಆರ್ ಎಂಟ್ರೆನ್ಸ್ ಕೊಡ್ತಾರೆ ಎಕ್ಸಿಬಿಷನ್ಗೆ, ಎಮ್ ಜಿ ಆರ್ ಕೂತ್ಕೊಂಡು ಚೇರಲ್ಲಿ ಕೂತ್ಕೋತಾರೆ, ಎಲ್ಲ ತ ಡ್ಯಾನ್ಸ್ ಸ್ಟಾರ್ಟ್ ಆಗ್ತಾರೆ. ಆಗ ನಾನು ಮಾತಾಡಿದೆ, ವಣ್ಣ ವಣ್ಣ ವಿಳಕ್ಕುಗಳು ಅಲಂಕರಿಕಪಟ್ಟು ವಸಂತ ಮಾಳಿಗೆಗಳು ಅಮೈಕಪಟ್ಟಿರುಕ ಪುರುಕಾಚಿ ಕಾಂಗ್ರೆಸ್ ಪುರುಕಾಚಿ, ಇಂದ್ರ ಮಾಲೆಯ 7:30 ಮಣಿಕ ಕಾಂಗ್ರೆಸ್ ಪುರುಕಾಚಿಯಲ್ಲಿ ಪುರಚಿ ನಡಿಗರ್ ಮಕ್ಕಳ ತಿಳಿಕಂ ಎಂ ಜಿ ರಾಮಚಂದ್ರನ್ ತಲಮೈಲ್ ಲತಾ ಕೂಳಿವೀರೇನ್ ಕಟ್ಟಡಂ 2 ರೂಪಾಯಿ ಮಟ್ಟಂದ ಉಡುಗೆ ಸರ್ ಹೋದು ಮತ್ತೆ ಅದನ್ನ ಕಲ್ತಾದ್ಮೇಲೆ ಸ್ವಲ್ಪ ತಮಿಳ್ ಸ್ಟೆಪ್ ಬಂದಮೇಲೆ ಮಡ್ರಾಸ್ ಎಕ್ಸಿಬಿಷನ್ ಹೋದೆ. ಮಡ್ರಾಸ್ ಪೂರ ತಮಿಳು, ಅಲ್ಲಿ ಕೋವಿ ಗಣೇಶನ್ ಅಂತ ಕೊಯಮತ್ತೂರಲ್ಲಿ ಭಾಳ ದೊಡ್ಡ ಅಲಂಕಾರ, ಭಾಳ ದೊಡ್ಡ ಅಲಂಕಾರ, ಬರೀ ಆ್ಯಡ್ಗಿರೋರು ಅವ್ರು ಮಾತಾಡ್ತಾ ಸ್ಟೈಲು ಅಲ್ಲ. ಆವಾಗಲೂ ಇದೇ ಥರ ಮನೆ ಬಿಟ್ಟು ಹೋದಾನೆ ಮಡ್ರಾಸ್ ಕೂಡ ಎಕ್ಸಿಬಿಷನ್ ಹರಿಯಾಣ ಹ್ಯಾಂಡ್ಲೂಮ್ ಅಂತಿತ್ತು. ಅವ್ರ ಹತ್ರ ಕೆಲಸ ಬೆಡ್ಶೀಟ್ ಗಿಡ್ಶೀಟು ಹೊತ್ಕೊಂಡು ಹೆಂಗಾಯ್ತು ಒಟ್ಟಾರೆ ಒಂಚೂರು ಕಲಿಬೇಕು ಸಾಧನೆ ಮಾಡಬೇಕು ಅಂತ. ಹೌದ ಅವನಿಗೆ ಹ್ಯಾ ಮಾತಾಡೋನು ಅಂದರೆ ಅವ ಆ ಥರ ಅನೌನ್ಸನ್ನೇ ನಾನು ಕಲ್ತ್ಕೊಂಡೆ. ಈಗ ನೋಡಿ ಒಂದು ಸೀರೆ ತೊಗೋಬೇಕು ನೀವು ಮದುವೆಗೆ, ಯಾಕೆ ನಾನು ಎಲ್ಲ ಸಿನಿಮಾ ಡೈಲಾಗ್ ಮೇಲೆ ಮಾತಾಡ್ತಾ ಇದ್ದಿದ್ದು, ಅದೇ ವೆರೈಟಿ ಇರ್ತಿದ್ದು, ಆ ವೆರೈಟಿ ಮೇಲೆ ಮಾತಾಡಿದೆ. ಹಾಗೆ ಅಂದ್ಕೊಂಡೆ, ಅವನಿಗೆ ನಾನು ಹೇಳಿದೆ ಏನಂಗ ಸರ್ ಒಂದು ಚಾನ್ಸ್ ಏನಕ್ಕೆ ಕುಡುಂಬ ಸರ್, ಏನೇ ಕರ್ನಾಟಕದಿಂದ ಬಂದಿರ್ಕೆ ನೀ ಏನಪ್ಪ ಪೇಸರೆ, ಇಲ್ಲ ಸರ್ ನಾನು ಜೈಸೇಶ್ ಒಂದು ಚಾನ್ಸ್ ಕುಡುಂಬ ಸರ್ ನಾನು ಪೇಸರೆ ಎಪ್ಪಡಿ ಇರ್ಕಿದ್ದೆ. ಅವನು ಮೈಕ್ ಕೊಟ್ಟ, ಆಗ ನಾನು ಹೇಳಿದೆ ಏನಮ್ಮ ಎನ್ನ ಹಿಂಗೆ ಬಂದಿರ್ಕರೆ ಹಿಂಗೆ ಅಂದೆ, ಎನ್ನ ಪುಳ್ಳೆ ಕಲ್ಯಾಣ ಸರ್ಕ್ಕೆ ಹೆಂಗೇವೋ ಹಂಗಿರದೆ ತೆರೆಗಿರ್ದಿಲ್ಲ, ಮಾಣೆ ಮಾಣೆ ಅವರು ರಾಜ್ಕಮಲ್ ಕಾಟನ್ ಸ್ಯಾರಿ ವೈದ್ಯ ಕಾಪ್ತಿನಿಂದ ಅವ್ಳು ಪೂವಾಯಿಲ್ ಸ್ಯಾರಿ 20% ತಳಿಪಡಿ ಕೊಡ್ಕೊಳ್ಳೋ ಹೆಂಗೆ ಹರಿಯಾಣ ಹ್ಯಾಂಡ್ಲೂಮ್ ಪುರುಕಾಚಿ ಮೈದಾನ್ ಚೆನ್ನೈ ಉಡೇವ ಸರ್ ಹೋದ. ಹಾಗೆ ಟ್ರೈನ್ ಆದ ಟ್ರೈನ್ ನಾನು ಭಾಷೆ ಬಂದಾಗ ಕನ್ನಡಕ್ಕೆ ಆದ್ಯತೆ ಕೊಟ್ಟೆ. ಕಾರಣ ಮತ್ತೆ ಅನೌನ್ಸ್ ಮಾಡೋದನ್ನೇ ಒಂದು ಟೆಕ್ನಿಕ್ ಮಾಡಿಕೊಂಡೆ, ಹೇಗೆ ಮಾಡ್ಬೋದು. ಕೆ ಎಸ್ ಐ ಸಿ ಸಿಲ್ಕ್ ಸ್ಯಾರಿಗೆ ಬುಕ್ ಮಾಡಿದ್ರು ನಾನು, ಒಳ್ಳೆ ಡೆಕಮ್ ಫಂಕ್ಷನ್, ಚಂದ್ರು ಅವರೇ ನಿಮಗೆ ಒಳ್ಳೆ ದುಡ್ಡು ಕೊಡ್ತೀವಿ, ಮ್ಯಾಜೆಸ್ಟಿಕ್ ಆಗಿರಬೇಕು ಅನೌನ್ಸ್ಮೆಂಟು, ಮಾಡಿಕೊಡ್ತೀನಿ ಸರ್ ನೀವು ಮಾಡ್ತೀರಿ
ಸ್ವಲ್ಪ ಚೆನ್ನಾಗಿರ್ಬೇಕು. ಮಾಡ್ತೀನಿ ಮೇಡಮ್, ಮಾಡ್ತೀರಿ ಅಂತ. ಆವಾಗ ಎಕ್ಸಿಬಿಷನ್ ಸಂಡೇ, ಹೆವಿ ಕ್ರೌಡ್, ಜಾಗ ಬಿಡಿ ಜಾಗ ಬಿಡಿ, ಹೇಮಮಾಲಿನಿ ಬರ್ತಾ ಇದ್ದಾರೆ ಅಂತ ಪಾಸ್ ಕೊಟ್ಟೆ. ಎಲ್ಲ ಟಿಕೆಟ್ ಕೌಂಟ್ರು ಎಲ್ಲ ಹಿಂಗೆ ಎಲ್ಲ ನೋಡಿದ್ರು. ಒಂದು ನಿಮಿಷ ಪಾಸ್ ಆದಮೇಲೆ ಡೈಲಾಗ್ ತೊಗೊಂಡೆ, ಯಾರು ಯಾರು ಆ ಭರ್ಜರಿ ಸೀರೆ ಉಟ್ಕೊಂಡಿದ್ದಾರಲ್ಲ ಅವರೇ. ಉಟ್ಟರೆ ಉಡಬೇಕು ಮೈಸೂರು ಸಿಲ್ಕ್, ತೊಟ್ಟರೆ ತೊಡಬೇಕು ಮೈಸೂರು ಸಿಲ್ಕ್. ಇತಿಹಾಸ ಪ್ರಸಿದ್ಧ ಮೈಸೂರು ಸಿಲ್ಕ್ ಸೀರೆಗಳಿಗೆ ನಗರದ ಪ್ರತಿಷ್ಠಿತ ಜವಳಿ ವ್ಯಾಪಾರಿಗಳು ಎಂ ವಿ ಭೋಜ ಆ್ಯಂಡ್ ಸನ್ಸ್ ಕ್ಯಾರ್ ಸರ್ಕಲ್ ಮೈಸೂರು. ಅಯ್ಯೋ ಅನ್ನೋ ಅಡ್ವರ್ಟೈಸ್ಮೆಂಟ್ ಕಣ್ರಿ ಅದು, ಅವರು ಹೇಮಾಲಿನೇ ಬಂದು ತಿಳ್ಕೊಂಡು. ಸೊ ಅಷ್ಟು ಎಫೆಕ್ಟಿವ್ ಆಗಿರ್ತಾ ಇತ್ತು ಒಂದು ಕೊಟ್ಟರೆ ಒಂದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಅಂತ. ಅದೇ ಥರ ಮೇಡಮ್ ಉಷಾ ಉತ್ತಪ್ಪವರು ಮೈಸೂರಿಗೆ ಬಂದು ಅವ್ರದ್ದು ನಮ್ಮ ಬೇಸ್ ವಾಯ್ಸ್ ಕೇಳಿ ಒಂದು ಮಾತು ಹೇಳೋದು, ಆ ಕ್ಯೂ ಮೈಸೂರು ಮೇ ಮರ್ತಾ ಮೇರಾ ಸಾತ್ ಆಜಾವ್ ಬಂದಬೇಕು, ಪೈಸಾ ಭಿ ಕಮಾ ಸಕ್ತಾ ನಾಮ್ ಭಿ ಕಮಾ ಸಕ್ತಾ ಇದರ ಕ್ಯಾ ಮಿಲೇಗಾ ಕ್ಯಾ ಆವಾಜ್ ಆಪ್ಕಾ. ನಮ್ಮ ಅನೌನ್ಸ್ಮೆಂಟು ನೀವು ಯಾವುದೇ ತೋಳಿ, ನಾವು ಅದಕ್ಕೆ ಪೂರ್ವ ಬಾರಿ ಸಿದ್ಧತೆ ಇಟ್ಕೊಂಡಿರ್ತೇನೆ ಮತ್ತು ಓದ್ತೀವಿ. ಈಗ ಯಾವುದೇ ನೀವು ತೋಳಿ ಕನ್ನಡ ಇಂಡಸ್ಟ್ರಿನಲ್ಲಿ ಓದ್ತೀವಿ, ಓದಿ ಇದೇ ಥರ ಮಾತಾಡಿಬಿಡ್ಬೇಕು ಅಂತ ನೋಡಿ. ಶಂಕರ್ನಾಗ್ ಅವರು ಸತ್ತಾಗ ಬ್ಯಾಂಗ್ಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕಂಬನಿಯ ಕಾರ್ಯಕ್ರಮ ನಡೆಯಿತು. ಅನಂತ್ನಾಗ್ ಅವರು ಹೇಳ್ತಾರೆ, ಒಳ್ಳೆ ಚೆನ್ನಾಗಿ ಮಾತಾಡಿರ್ಬೇಕು, ಡೀಪ್ ಇರಬೇಕು ವಾಯ್ಸು, ಅಪೀಲ್ ಆಗಬೇಕು ಶಂಕರ್ಗೆ, ಕರೆಸಿಬಿಡಿ ಸರ್ ಮೈಸೂರಿಂದ ಬರ್ತಾರೆ ನೋಡ್ರಿ, ಚೆನ್ನಾಗಿರ್ಬೇಕು ಎಲ್ಲ ಸರ್ ಅಂತ ಕೇಳಿ ಅವ್ನು ಮಾತು ಕೇಳಿ ಅವನು ವಾಯ್ಸ್ ಕೇಳಿ ಮಾತು ಕೇಳಿ. ಆಗ ನಾ ಹೋಗ್ತೀನಿ, ಅವಾಗ ಅಲ್ಲಿ ಜಯಂತಿ ಅವರು ಇರ್ತಾರೆ, ದೊಡ್ಡ ದೊಡ್ಡ ಕಲಾವಿದರಿರ್ತಾರೆ, ಎಲ್ರಿಗೂ ಆಶ್ಚರ್ಯ. ಯಾಕೆ ಗೊತ್ತೇ, ಅವತ್ತೊಂದು ದಿನಕ್ಕೂ ನಾವು ಇದೇ ಥರನೇ ಡ್ರೆಸ್ಗೆ ಮಹತ್ವ ಇಲ್ಲ, ತೊಗೊಳಕ್ಕೆ ಆಗ್ತಾ ಇರಲಿಲ್ವಲ್ಲ ಅಲ್ಲಿಗೆ ಅಲ್ಲೇ ನಡೆಯೋದು. ಅವಾಗ ಅವ್ನು ಮಾತು ಹೇಳಿದ್ವಿ ಶಂಕರ್ನಾಗ್ ಬಗ್ಗೆ, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು ನಾವು, ಮದುವೆಗೂ ಮಸಣಕ್ಕೂ ಹೋಗಿದ್ದ ಕಡೆಗೆ ಹೋಗು, ಪದ ಕುಸಿಯ ನೆಲವಿಗುದು ಮಂಕುತಿಮ್ಮ, ಇದು ಡಿ ವಿ ಜಿಯವರ ಸಾಲು. ಹಾಗೆಯೇ ಒಂದಾನೊಂದು ಕಾಲದಲ್ಲಿ ಮಿಂಚಿನ ಊಟದಂತೆ ಬಂದ ಶಂಕರ್ನಾಗ್ ತಾನೇ ನಿರ್ಮಿಸಿದ ಚಿತ್ರ ಆಕ್ಸಿಡೆಂಟ್, ಅಂತೆಯೇ ಆತನ ಬಾಳು ಅಂತ್ಯವಾದಾಗ ಕನ್ನಡ ಚಲನಚಿತ್ರ ಪ್ರೇಕ್ಷಕರಿಗೆ ಆರದ ಗಾಯವಾಗಿ ನೋಡಿ ಸ್ವಾಮಿನ ಹೋಗುವುದೇ ಹೀಗೆ ಎಂದ ಹೋದ ನಟ ಶಂಕರ್ನ ಮತ್ತೊಮ್ಮೆ ಹುಟ್ಟಿ ಬಾಗೆಳೆಯ. ಮಾತು ಬರ್ತಾ ಇಲ್ಲ ನನಗೆ, ಆ ಪದಗಳು ಎಲ್ಲಿ ಜೋಡಣೆ ಆಗ್ತಾ ಇದೆ, ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ, ಅದು ಆ ಅನೌನ್ಸರ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಹೇಳುತ್ತೆ. ಸುಮಾರು 4 ತಲೆಮಾರನ್ನ ನೋಡಿದ್ದಾರೆ ನಮ್ಮ ಮೈಕ್ ಚಂದ್ರು ಸರ್. ಸೊ ಇನ್ನ ಸಾಕಷ್ಟು ಇದೆ ಮಾತಾಡಕ್ಕೆ, ಈಗ ಸಾಧಕರ ಹೆಜ್ಜೆ ಕಾರ್ಯಕ್ರಮದಲ್ಲಿ ಸಾಧಕರ ಹೆಜ್ಜೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಇವತ್ತಿನ ಅತಿಥಿಯಾಗಿದ್ದಾರೆ ಮೈಕ್ ಚಂದ್ರು ಅವರು. ಸರ್, ನೀವು ಒಂದು 4 ತಲೆಮಾರು ನೋಡ್ಕೊಂಡು ಬಂದಿದ್ದಾರೆ, ಎಲ್ಲ ಥರದನ್ನ ನೋಡಿ ಕಲ್ತು ಕಲಿಬೇಕು ಅನ್ನೋ ಒಂದು ಆಸಕ್ತಿಯಿಂದ ಎಲ್ಲೆಲ್ಲೋ ಹೋಗಿ ಕಲಿತು ಬಂದಿದ್ದೀರಾ. ಈಗ ಜನರೇಷನಲ್ಲಿ ಅನೌನ್ಸರ್ಸ್ ಅಂತ ಅಂದರೆ ಒಂದು ಸ್ವಲ್ಪ ಮಾತಾಡೋಕ್ಕೆ ಬಂದರೆ ಓಕೆ ಇವರಾಗಬಹುದು ಅನ್ನೋ ಥರ ಸಿಚುವೇಶನ್ ಬಂದಿದೆ ಅಂತ ಅನಿಸುತ್ತೆ. ಆದರೆ ಒಬ್ಬ ಅನೌನ್ಸರ್ಗೆ ನೀವು ಹೇಳಿದ ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಎಲ್ಲ ಕೇಳಬೇಕಾದ್ರೆ ಏನು ಹೇಳಬೇಕು ಅಂತ ಇದ್ದೀವಿ ಅದನ್ನು ಒಂದು ಸ್ಪಷ್ಟವಾಗಿ ಹೇಳೋರೇ ನಿಜವಾದ ಅನೌನ್ಸರ್ ಅಥವಾ ಆ್ಯಂಕರ್. ಖಂಡಿತ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ಮೇಡಮ್, ಕಾರಣವಾದರೂ ಇಷ್ಟೇ, ಅವತ್ತೊಂದು ದಿನದ ಆ ಕಾಲದ ಘಟನಾವಳಿಗಳನ್ನು ನಾವು ನೆನಪು ಮಾಡ್ಕೊಂಬಂದರೆ ಆಕಾಶವಾಣಿನಲ್ಲಿ
ಒಬ್ಬರು ಅನೌನ್ಸರ್ ಇದ್ರು ರಾಮಕೃಷ್ಣ ಅಂತ, ಆಮೇಲೆ ಬಂದವರು ಸುಭಾಷ್ ಸಿಂಧು. ರಾಮಕೃಷ್ಣ ಅವರು ವರ್ಡಿಂಗ್ಸ್ನ ಯಾವ ರೀತಿ ವೆಯ್ಟಲ್ಲಿ ಹಾಕ್ತಾಯಿದ್ರು ಅಂದರೆ ಓದೋ ವಾಚಿಕ ಯಾವ ರೀತಿ ತಗೋತಾ ಇದ್ದಾನೆ. ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಇನ್ನಿಲ್ಲ, ಇದು ವಾಯ್ಸ್ ಕಂಟೆಂಟ್ಸಲ್ಲಿ ಹೋದು. ಮೇಡಮ್, ಒಬ್ಬ ಆ್ಯಂಕರು ಅನೌನ್ಸರು ಕೂಗಾಕಿ ಚಪ್ಪಾಳೆ ತಟ್ಟಿ, ಯೋಗ್ಯತೆ ಇದ್ದರೆ ಖಂಡಿತ ಚಪ್ಪಾಳೆ ತಟ್ಟೆ ತಟ್ತಾರೆ. ನಮ್ಮ ದೇಶದಲ್ಲಿ ಎಲ್ಲ ಕೇಳಿಸ್ಕೋಬೇಕು, ಇದು ನಮ್ಮ ದೌರ್ಭಾಗ್ಯ. ಆದರೆ ನಿನ್ನಲ್ಲಿ ಪ್ರತಿಭೆ ಇದ್ದರೆ ಜನ ಗುರುತಿಸ್ತಾರೆ, ಖಂಡಿತ ಗುರುತಿಸ್ತಾರೆ. ಒಬ್ಬ ಅನೌನ್ಸರೇ ಆಗಲಿ, ಒಬ್ಬ ಪ್ರಚಾರಕನೇ ಆಗಲಿ, ತಗೊಳ್ಳೋ ಉದ್ದೇಶ ಏನಿದೆ ಅಂತಂದರೆ, ನಾವು ಅದು ನಾಟಕದ ಕ್ಷೇತ್ರ ಇರ್ಬೋದು, ಸಿನಿಮಾ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಇಲ್ಲಿ ಏನು ನಡೀತಾ ಇದೆ ಅನ್ನೋದಕ್ಕೆ ಸುದ್ದಿ ಕೊಡೋಕ್ಕೆ ಅವನು ಪ್ರಚಾರ ಮಾಡೋಕ್ಕೆ ಕಳಿಸ್ತಾರೆ. ಆ ಪ್ರಚಾರ ಮಾಡೋದ್ರಲ್ಲಿ ಸ್ಪಷ್ಟತೆ ಇರಬೇಕು. ಏನು ನಾನು ಹೇಳ್ತಾ ಇದ್ದೀನಿ, ಏನು ತೊಗೊಂಡಿದ್ದೀವಿ ಕಾಮೆಂಟ್ ಅವೆ. ಇವತ್ತು ನೋಡಿ, 68 ವರ್ಷ ನನಗೆ, 68 ವರ್ಷದಲ್ಲೂ 24 ಗಂಟೆಗಳ ಕಾಲ ಬ್ಯುಸಿ ಇರ್ತೀನಿ ಅಂತಂದರೆ ನಾನು ಅಷ್ಟು ಬ್ಯುಸಿ ಇರ್ತೇನೆ. ಕಾರ್ಯಕ್ರಮ ಏನೇ ಮಾಡೋದು ನಾನು, ಅವ್ರು ನಾನು ಹೇಳುವುದಲ್ಲ, ಜನ ಓದ್ತಷ್ಟ ಬಾಲ್ಡೆಡ್ ಒಬ್ಬ ಬರ್ತಾನೆ ಬಿಡ, ಅವ್ನು ಶೋ ತೊಗೊಂಡು ಹೋಗ್ತಾನೆ. ನನ್ನ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಅಲ್ಲ. ನಾನು ಯಾವುದೇ ಒಂದು ಸಾಹಿತ್ಯ ಕ್ಷೇತ್ರದ ಕಾರ್ಯಕ್ರಮಕ್ಕಾಗಲಿ, ಸಿನಿಮಾ ಕಾರ್ಯಕ್ರಮ, ಆರ್ಕೆಸ್ಟ್ರಾ, ಲೈನ್ಗಳಾಗಲಿ ಓದ್ಕೊಂಡು ಹೋಗ್ತೇನೆ, ಅದಕ್ಕೆ ತಕ್ಕ ಮಾಹಿತಿಗಳು ಪಡಿತೇನೆ. ನಾನು ಇದುವರೆಗೆ 6,000 ಕನ್ನಡ ಹಾಡುಗಳನ್ನ ಇಟ್ಕೊಂಡಿದ್ದೇನೆ, ಆ ಕಾಲದಲ್ಲಿ ಯಾರು ಬರೆದಿದ್ದು ಅಂತ. ನಾನು ಹೇಳೋದು ಇವತ್ತಿನ ಆ್ಯಂಕರ್ಸ್ಗೆ ಏನು ಹೇಳಬೇಕಂದ್ರೆ, ಬೇರೆದಕ್ಕೆ ಅಷ್ಟೊಂದು ನೀನು ಸಮಯ ಕೊಡ್ತೀಯ, ಚಪ್ಪಾಳೆ ತಟ್ಟೆ ಅಂತ ಕೇಳ್ತೀಯ, ಕೂಗ್ತೀಯ, ಅದಕ್ಕಿಂತ ಬದಲು ಆ ಸಮಯನ ಒಂದು ಹಾಡಿನ ನಿರೂಪಣೆಯಲ್ಲಿ ಕೊಟ್ಟಾಗ, ಸಾಹಿತ್ಯ ರಚನೆ ಇಂಥವ್ರು ಮಾಡಿದ್ದಾರೆ, ಸಂಗೀತ ಸಂಯೋಜನೆ ಇಂಥವ್ರು ಮಾಡಿದ್ದಾರೆ. ಆ ಕಾಲದಲ್ಲಿ ಅದಿತ್ತು. ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರ 205 ಚಲನಚಿತ್ರದ ಲಾಂಛನ ಎಲ್ಲಿ ಬಂತು, ಯಾವ ಟಾಕೀಸಲ್ಲಿ ರಿಲೀಸ್ ಆಯಿತು, ಕರ್ನಾಟಕದಲ್ಲಿ ಎಷ್ಟು ಶತದಿನೋತ್ಸವ ಹೊರತು, ನಾಟ್ ಓನ್ಲಿ ದಿ ರಾಜ್ಕುಮಾರ್, ಕನ್ನಡ ಚಿತ್ರ ನಟರ ಎಲ್ಲರನ್ನು ಸಂಗ್ರಹ ಮಾಡಿದ್ರು. ಇದು ಒಂದು ಏನಂತಾರೆ, ಆ ಒಂದು ಕೆಲಸದ ಮೇಲೆ ಇರುವಂತಹ ಗೌರವ. ಕಾರಣ ಇಷ್ಟೇನೆ, ಅದು ನನಗೆ ಅನ್ನ ಕೊಡುತ್ತೆ, ಅನ್ನ ಕೊಡುತ್ತೆ. ಯಾಕೆಂದರೆ ಒಬ್ಬ ಬಂದು ಒಂದಿನ ಅನೌನ್ಸ್ ಮಾಡಿಬಿಟ್ಟು ಕೂಕೊಂಡು ಹೊಟ್ಟೋಗ್ಬೋದು, ಕೂಕೊಂಡು ಹೊಟ್ಟೋಗ್ಬೋದು, ಅನೌನ್ಸ್ ಮಾಡಿಬಿಟ್ಟು ಹೊಟ್ಟೋಗ್ಬೋದು. ಆದರೆ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾನೆ ಇರೋದು. 50 ವರ್ಷ ದಸರಾ ವಸ್ತು ಪ್ರದರ್ಶನದಲ್ಲೇ ನಾನು ಮಾಡ್ತಿದ್ದೀನಿ ಅಂದಮೇಲೆ ದೇರ್ ವಿಲ್ ಬಿ ನೋ ಕಾಂಪಿಟೇಟರ್ ಫಾರ್ ಮೀ. ಆದರೂ ನಾನು ಭಾಳ ಎಚ್ಚರಿಕೆಯಿಂದ ಇರ್ತೇನೆ. ಒಂದೆರಡು ದಿನ ಯಾರು ಬಂದು ಕೂಗ್ಬಿಟ್ಟು ಹೊಡೋಬೋದು, ಆ ಟೈಮಲ್ಲಿ ನಾನು ಕೋಪ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅವತ್ತು ಯಾಕೆಂದರೆ ಕಾರಣ, ಯಂಗ್ ಜನ್ರೇಷನ್ ಇದೆ, ಆ ಜನ್ರೇಷನ್ ಟ್ರೆಂಡಿಂಗ್ ಮಾತಾಡ್ತಾರೋ ಅವರು. ಮತ್ತು ನಾನು ಇಷ್ಟೇ ಅಲ್ಲದೆ ಹಳೆಯ ಹಾಡುಗಳ ಕಾರ್ಯಕ್ರಮ ಮೈಸೂರು ನಗರದಲ್ಲಿ ಆಗಾಗ ಮಾಡ್ತಾ ಇರ್ತೇನೆ. ಪುಟ್ಟಣ್ಣ ಕಣಗಾಲ್ ಅವರ ನೆನಪಿನ ಉತ್ಸವಗಳು, ಈ ಥರ ಹಳೆಯ ಹಾಡುಗಳ ಕೇಳೋಕ್ಕೆ ಶ್ರೋತ್ರಿಗಳು ಇನ್ನೂ ಇದ್ದಾರೆ. ಹಾಗಾಗಿ ಮೈಕ್ ಚಂದ್ರು ಕಲಾಮಂದ್ರ ಜಗನ್ ಬಿಡ, ಒಳ್ಳೆ ಸಿಂಗರ್ಸ್ನ ಹಾಕ್ತೀವಿ, ಆರ್ಕೆಸ್ಟ್ರಾ ಲೈವ್ ತೊಗೊಂಡು ಹೋಗ್ತೀವಿ, ಒಳ್ಳೊಳ್ಳೆ ಸಿಂಗರ್ಸ್ ಬರ್ತಾರೆ. ಎಲ್ಲರೂ ನನ್ನ ಕಾರ್ಯಕ್ರಮಕ್ಕೆ ಪರಿಪೂರ್ಣವಾಗಿ ಸಹಕರಿಸ್ತಾರೆ. ಕಮರ್ಷಿಯಲಾಗಿ ಯಾರೂ ನನ್ನನ್ನು ನೋಡೋದಿಲ್ಲ, ಚಂದ್ರು ಒಬ್ಬನೇ ಹೋಗ್ತಾನೆ ಬಿಡಪ್ಪ ಅಂತ. ಸೂಪರ್. ಹಾಗಿದ್ರೆ ಈಗ ಆ್ಯಂಕರ್ಸ್ಗಳಾಗ್ತಾ ಆಗಬೇಕು ಅಂತ ಸಾಕಷ್ಟು ಜನ ಆಸೆಗಳನ್ನ ಹೊತ್ತು ಬರೋರಿರ್ತಾರೆ, ಅಂಥವ್ರಿಗೆ ಕಿವಿ ಮಾತು ಏನು ಹೇಳ್ತೀರಾ ಸರ್? ಇಷ್ಟೇ, ನಿಜವಾಗಲೂ ಪ್ರತಿಭೆ ಇದೆ, ಪ್ರತಿಭೆ ಇದೆ, ಲ್ಯಾಂಗ್ವೇಜ್ ಕಮೆಂಡ್ ಇದೆ. ನೀವು ಓದೋದನ್ನ ಹೇಳೋದನ್ನ ನೀವು ಮನನ ಮಾಡ್ಕೋಬೇಕು. ಆದಷ್ಟು ನಮ್ಮ ಭಾಷೆ ನಮ್ಮ ತನನ ನಾವು ಇಟ್ಕೋಬೇಕು. ಆದರೆ ಒಂದು ಭಾಷೆಗೆ ಸೀಮಿತವಾಗಿ ಅಂತ ನೀವು ತಿಳ್ಕೊಂಡಿದ್ರೆ, ಪುಸ್ತಕಗಳು ತಾನಾಗೆ ಓದ್ತಾ ಇದ್ದಾಗ ಮಸ್ತಕಕ್ಕೆ ಹೋದರೆ ತಾನಾಗೆ ಐಡಿಯಾಸ್ ಬರುತ್ತೆ. ಹಾಗಾಗಿ ಬೆಳೆಯೋ ಸಂಖ್ಯೆ ಭಾಳ ನಾವು ಭಾಳ ಇಷ್ಟಪಡ್ತೀವಿ. ನಾನು ಹೇಳಿದ್ದೆ, ಮೊದಲಿಗೆ ಹೇಳಿದ್ದೆ, ಒಬ್ಬನು ತುಳಿದು ಬೆಳೆದ್ರೆ ಸಾಧನೆ ಅಲ್ಲ, ತಾನು ಬೆಳೆದು ಇನ್ನೊಬ್ಬನ ಬೆಳೆಸದೆ ಸಾಧನೆ ಅಂತ. ಹೊಸ ಹೊಸಬ್ರು ಬರಬೇಕು. ಜಗತ್ತು ವಿಸ್ತಾರವಾಗಿದೆ, ಜೀವನ ದುಸ್ತರವಾಗಿದೆ, ಆದರೆ ಕಾಯಕ ಮಾತ್ರ ಒಂದೇ ಥರ ಇರುತ್ತೆ. ನೀವು ಮಾಡೋದ್ರ ಮೇಲೆ ಹೋಗುತ್ತೆ. ನೀನು ಎಷ್ಟು ಪ್ರೀತಿಯಿಂದ ಇಟ್ಕೋತೀಯೋ ಆ ವಾಯ್ಸು ಅಲ್ಲಿಯೇ ಹೋಗುತ್ತೆ. ಅದಕ್ಕೆ ಕಾರಣ ನಾನೇ ಜೀವಂತ ಕತೆ. ಇವತ್ತು ಮೈಸೂರು ದಸರಾ ವಸ್ತುಗೆ ಬನ್ನಿ, ನನ್ನ ಧ್ವನಿ ಕೇಳಿ. ಅದು ನನ್ನ ಧ್ವನಿ ಅಲ್ಲ, ನೀವು ಮೆಚ್ಚಿದ ಧ್ವನಿ, ಮೈಕ್ ಚಂದ್ರ ಧ್ವನಿ.
ಸೂಪರ್ ಸರ್, ನಿಮ್ಮ ಅನುಭವ ಕೇಳಿ ನಾನು ಒಬ್ಬ ಆಂಕರ್ ಆಗಿ ಸಾಕಷ್ಟು ಕಲ್ತಿದ್ದೀನಿ. ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ನಾನು ಮಿಸ್ ಆಗಿ ಓ ಇದು ಹೀಗಲ್ವಾ ಅಂತ ಅನ್ಕೊಂಡಿದ್ದನ್ನ ತುಂಬಾನೇ ಕಲ್ತಿದ್ದೀನಿ. ನಾನು ಒಬ್ಬ ಆಂಕರ್ ಆಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸಾಧಕರ ಹೆಜ್ಜೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಕೂತಿದ್ದು ಧನ್ಯವಾದಗಳು. ಇನ್ನೊಂದು ಹೇಳ್ಬಿಟ್ಟು ನಿಲ್ಲಿಸ್ತೀನಿ ನಾನು. ನಾನು ಯಾಕೆ ಇಷ್ಟು ಫೇಮಸ್ ಆಗ್ತೀವಿ ಒಂದೊಂದ್ಸಲ ತುಂಬ ಕಠಿಣವಾದ ಶಬ್ದಗಳು ಬಂದಾಗ ಅದನ್ನು ನಾವು ಪ್ರಯೋಗ ಮಾಡೋಕ್ಕೆ ಹೋಗಲ್ಲ. ಯಾಕೆ ಗೊತ್ತೆ? ಪ್ರಯೋಗ ಮಾಡೋಕ್ಕೆ ನಾವು ಹೋದಾಗ ನಮ್ಮ ತಲೆಯಲ್ಲಿ ಅದು ಇದ್ಬಿಟ್ಟಿರುತ್ತೆ, ಇಲ್ಲಿ ತಪ್ಪಾಗುತ್ತೆ ಅನ್ನೋ ತಪ್ಪ. ಅದಕ್ಕೆ ಪೂರ್ವಭಾವಿಯಾಗಿ ಇನ್ನೊಂದು ಶಬ್ದಕೋಶನ ಹುಡುಕಿ ಅದು ಮೆಸೇಜ್ ಡ್ರಾಪ್ ಆಗಬೇಕು, ಅದಷ್ಟು ಮಾಡ್ತೀವಿ. ಹಾಗಾಗಿ ಜನಕ್ಕೆ ತೊಗೊಂಡು ಮತ್ತೆ ಎಲ್ಲ ಪಾಲಿಟಿಷಿಯನ್ಸ್ ಆಗಲಿ ನಮ್ಮನ್ನು ಇಡೀ ಮೈಸೂರಿನಲ್ಲಿ 50 ವರ್ಷದ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಚಿತ್ರನಟರು ಸಾಕಿದ್ದು, ಜೊತೆಗೆ ನನ್ನನ್ನು ಯಾರೂ ಪಕ್ಷಾತೀತವಾಗಿ ನೋಡಿದ್ರು. ಅವನೊಬ್ಬ ಅನೌನ್ಸರ್, ಅವನ ಜೀವನ ಅವನು ಮಾಡ್ಕೊಂಡು ಹೋಗ್ತಾನಪ್ಪ. ಬಟ್ ಕೊಟ್ಟಂಥ ವೇದಿಕೆಯಲ್ಲಿ ಒಂದು 100 ಜನ ಇರಲಿ, 3 ನಿಮಿಷದಲ್ಲಿ ಅದು ನೋಡಿದ ತಕ್ಷಣ ಇವನು ಗ್ರಾಮ ಪಂಚಾಯತಿ ಸದಸ್ಯ, ಇವನು ಜಿಲ್ಲಾ ಪಂಚಾಯತಿ ಸದಸ್ಯ, ಇವನು ಮಾಚಿ, ಇವನು ಹಾಲಿ. ಬಟ್ ಇಲ್ಲಿ ಆ್ಯಂಕರ್ ಆಗಿರೋನಿಗೆ ಕ್ಷಮಿಸಿ ಅನ್ನೋದು ಇರಬಾರ್ದು. ಕ್ಷಮಿಸಿ ಅನ್ನೋದು ನೀವು ಮಾಡ್ಕೊಳ್ಳೋದು. ಫಸ್ಟೇ ಇನ್ವಿಟೇಷನ್ ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಕ್ಷಮಿಸೋದಲ್ಲಿ ಬರುತ್ತೆ. ಆದಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕು. ಮತ್ತು ಹಡಿಬಿಡಿ ಮಾಡುವಂಥ ಕಾರ್ಯಕ್ರಮಗಳನ್ನು ದುಡ್ಡು ಕೊಡ್ತಾರೆ ಅಂತ ಒಪ್ಕೋಬಾರ್ದು. ಒಪ್ಕೋಬಾರ್ದು. ಯಾಕೆ? ನಿಮ್ಮ ಹತ್ರ ಪ್ರತಿಭೆ ಇದೆ, ಆ ವಾಯ್ಸ್ ಪ್ರೆಸೆಂಟೇಷನ್ ಇದೆಲ್ಲ, ಆ ಒಂದೆರಡು ಕಾರ್ಯಕ್ರಮಗಳು ತೊಂದರೆ ಆಗುತ್ತೆ, ಆಮೇಲೆ ಅವ್ರಿಗೆ ಅನಿವಾರ್ಯ ಆಗುತ್ತೆ. ಅನಿವಾರ್ಯ ಆಗುತ್ತೆ. ನೋಡಿ, ಒಂದು ಸಲ ಏನಾಯ್ತು ಅಂದರೆ ಇದೊಂದು ಭಾಗ ಒಳ್ಳೆ ಖುಷಿ ಕೊಡುತ್ತೆ ನಿಮಗೆ. ನಾನು ಆ್ಯಂಕರ್ ಮುಕ್ಕಾಲು ಗಂಟೆ ಮಾಡಿದೆ ಒಂದು ಕಾರ್ಯಕ್ರಮ, ಬೇಜಾರಾಯ್ತು, ನಾನು ಇಳಿದ್ಬಿಟ್ಟು ಹೊಟ್ಟೋಣ ಸಾಕಂತ. ಆಮೇಲೆ ಶಾಂತಾ ದೇವಿ ಬಿ ಎ ಅಂತಿತ್ತು ಇನ್ವಿಟೇಷನಲ್ಲಿ. ನಾನೇನು ಮಾಡಿದೆ, ಆ ಕಾರ್ಯಕ್ರಮ ಮುಗಿಸ್ಬಿಟ್ಟು ಹೊಟ್ಟೋಣ ಅಂದ್ಬಿಟ್ಟು ಬೇಗ ಇಂದಿನ ಈ ಸಮಾರಂಭ ಚಿಕ್ಕದಾದ ಚೊಕ್ಕವಾದ ಇಂದಿನ ಸಮಾರಂಭದ ವಂದನಾ ಅರ್ಪಣೆಯ ನಿರ್ವಹಣೆ ಶ್ರೀಮತಿ ಶಾಂತಾ ದೇವಿ ಬಿ ಎ ಅಂದೆ. ಆಕೆ ಕರೆದ್ರು ನನಗೆ, ಬನ್ನಿ ಸರ್ ಈ ಕಡೆ, ಏನು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನ್ನದು ಇಂಚಿಲ್ಲದು, ನಾನು ಗ್ರ್ಯಾಜುಯೇಟ್ ಅಲ್ಲ, ನಾನು ಮಾತಾಡೋಕ್ಕಾಗಲ್ಲ, ನಿಮಗೇನು ಒಂದು 50 ರೂಪಾಯಿ ಜಾಸ್ತಿ ಕೊಡ್ತೀನಿ. ಇದೆಲ್ಲ ಜೀವನದ ಅನುಭವ. ಓಕೆ, ನಿಜವಾಗ್ಲೂ ಅನುಭವದಿಂದನೇ ನಾವು ಜೀವನ ಸಾಗಿಸೋಕ್ಕಾಗೋದು. ಸೊ ಪ್ರತಿಯೊಂದು ಹಂತದಲ್ಲೂ ನಾವು ಕಲಿತಾ ಹೋಗ್ತೀವಿ. ಹೌದು ಮೇಡಮ್, ಸ್ವಪ್ರತಿಷ್ಠೆ ಅನ್ನೋದು ಇರಬಾರ್ದು. ನನಗಿಂತ ನಾಳೆ ಇನ್ನೊಬ್ಬ ಇರ್ತಾನೆ ಅನ್ನೋದು, ಅವನೇನು ಮಾತಾಡ್ತಾನೆ ಅಂತ ನಾವು ಕಲ್ತ್ಕೋಬೇಕು. ಬೆಟ್ಟಕ್ಕಿಂತ ಬೆಟ್ಟ ದೊಡ್ಡ ಬೆಟ್ಟಕ್ಕಿಂತ ನಾವು ವೆರೈಟೀಸ್ ಕಲ್ತ್ಕೊಂಡಿರೋದ್ರಿಂದ ದೇವರು ನಮಗೆ ಆಯಸ್ ಕೊಟ್ಟರೆ ಕೊನೆವರೆಗೂ ಮೈಕ್ ಅಂತಾರೆ, ಮೈಕಲ್ಲಿ ಹೇಳ್ತೇವೆ. ಬಟ್ ಮೈಕ್ ಅನ್ನೋದಕ್ಕೆ ಏನಾದ್ರು ಹೆಸರಿದ್ದರೆ ಅದು ಚಂದ್ರು ಇಂದಾನೆ. ಖಂಡಿತವಾಗ್ಲೂ ಈ ಮಾತನ್ನು ಒಪ್ಪಲೇಬೇಕು. ಅವರ ಮಾತನ್ನು ಇಷ್ಟೊತ್ತು ಕೇಳಿದ್ರಿ ಸರ್, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಹೇಳ್ತಾ ಇದ್ರಿ, ಸಾಕಷ್ಟು ಕಾರ್ಯಕ್ರಮಗಳು ಬರ್ತಾನೆ ಇರುತ್ತೆ ಅಂತ. ಇನ್ನೂ ಸಾಕಷ್ಟು ಕಾರ್ಯಕ್ರಮ ಬರಲಿ, ನಾವು ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ವಾಯ್ಸ್ನ ಕೇಳಕ್ಕೆ ಖುಷಿ ಪಡ್ತೀವಿ. ಇಷ್ಟೊತ್ತು ಒಂದೇ ಒಂದು ಇಂಟರ್ಫಿಯರೆನ್ಸ್, ಒಂದೇ ಒಂದು ಇಂಟರ್ಫಿಯರೆನ್ಸ್, ಇನ್ನೇನಿಲ್ಲ. ಬಹುಶಃ ನಾನು ಹೇಳಿದೆ ಅವತ್ತು ಆಕಾಶವಾಣಿ ಡಬ್ದಲ್ಲಿ ಕೇಳೋದು ಆಯ್ತಾ ಮೇಡಮ್, ಮಾಸ್ಗೆ ಮಾತಾಡೋದೇ ಬೇರೆ, ಕ್ಲಾಸ್ಗೆ ಮಾತಾಡೋದೇ ಬೇರೆ. ಆದರೆ ನಮ್ಮಂಥೊಬ್ಬರು ಹಿರಿಯ ಕಲಾವಿದರು ಅಂತ ನೀವು ಕರೀತಾ ಇದ್ದೀರಿ, ಅದಕ್ಕೆ ನಾವು ಕೃತಜ್ಞತೆ ಅರ್ಪಿಸಲೇಬೇಕು. ಕಾರಣ ಅವತ್ತಿನ ಮಟ್ಟದ ಮಾತುಗಾರಿಕೆ ಇವತ್ತು ಮಟ್ಟಕ್ಕೆ ಕಮ್ಮಿ ಇದೆ, ಆದರೆ ಮಾತು ಕೇಳೋರು ಇವತ್ತು ಇದ್ದಾರೆ. ಆ ಮಾತು ಕೇಳೋ ಒಬ್ಬನ್ನ ಇಂಥ ಟಿ ವಿ ಚಾನಲ್ಗೆ ಕರ್ಕೊಂಬಂದು, ಸುಂದರವಾಗಿ ಇಲ್ಲದೇ ಇದ್ದ ಮಕಾನ ಆದರೆ ಬಾಲ್ಡ್ ಹೆಡ್ ಆಗಿದ್ರು ಒಳಗಡೆ ಇರುವಂಥ ಬೋಲ್ಡ್ ವಾಯ್ಸ್ನ ನೀವು ಕೇಳಿಸ್ತಾ ಇದ್ದಿಲ್ಲ, ನಿಮ್ಮ ಸಿರಿ ನಿಜವಾಗಲೂ ಆ ಶಬ್ದಕ್ಕೆ ಕನ್ನಡದ 2 ಕೋಶದ ಶಬ್ದ ನಿದಕ್ಕೂ ಸಿರಿಯಾಗೇ ಇರಲಿ, ಸಿರಿಯಾಗೇ ಇರಲಿ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಾನು ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಅಂದರೆ ಸರ್ ಎಷ್ಟೇ ಆದರೂ ಸೀನಿಯರು, ಒಳ್ಳೆ ಸೂಪರ್ ಡೂಪರ್ ಆ್ಯಂಕರ್ ಅಂತ ಅನ್ನೋದಕ್ಕೆ ನನ್ನ ಮಾತುಗಳನ್ನೆಲ್ಲ ಅವರೇ ಹೇಳಿ ಕಾರ್ಯಕ್ರಮನ ಮುಗಿಸಿದ್ರು. ಮತ್ತೊಮ್ಮೆ ನಮ್ಮ ವೀಕ್ಷಕರ ಪರವಾಗಿ ಹಾಗೆ ನಮ್ಮ ಸಿರಿತನದ ಪರವಾಗಿ ಧನ್ಯವಾದಗಳನ್ನ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ಈ ಸಂಚಿಕೆ, ಈ ಸಾಧಕರ ಹೆಜ್ಜೆಯಲ್ಲಿ ಕೂತಿರುವಂಥ ಸಾಧಕರ ಎಲ್ಲ ಏನು ಒಂದು ಅನುಭವಗಳು ನೀವು ನಿಮ್ಮ ಜೀವನದಲ್ಲಿ ರೂಢಿಸ್ಕೋತೀರಾ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಸಾಧಕರೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಿರಿ ಟಿವಿ. ನಮಸ್ಕಾರ. ನಮಸ್ಕಾರ.
ಸಾಧಕರ ಹೆಜ್ಜೆ.